ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ. ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-ನಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಿಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ, ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುವಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣ ಅಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣ ರಜತಸೃಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೇಯೀಂ. ಓಂ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಚನೀಂ ಈಶ್ವರೀಂ ಸರ್ವಭೂತಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಹರಿಂ ಕರಾಸನಗರ್ಭಿತಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರ್ಷದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪ್ರಸ್ತಕಭಾಸಮಂಕುಶಧರಾಂ ತ್ರಿಭೂಷಿತಾಂ ಉಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀ. ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಮಹಾವಿಷ್ಣುವಿನ ಆರಾಧನೆ ಹಾಗೂ ಸಮಸ್ತರಿಗೂ ಸಹಿತ ಕಷ್ಟ ಎಂಬತಕ್ಕಂಥದ್ದು ಒಂದಲ್ಲ ಒಂಥರ ಬಂದು ಆವರಿಸ್ತಕ್ಕಂಥದ್ದು. 27 ನಕ್ಷತ್ರ 12 ರಾಶಿಗಳಲ್ಲೂ ಸಹಿತ ಕಷ್ಟಗಳೆಂಬತಕ್ಕಂಥದ್ದು ಬಂದು ಹೋಗುತ್ತೆ. ಆದರೆ ಬರ್ತಕ್ಕಂಥ ಕಷ್ಟವನ್ನು ಹೇಗೆ ಹೊಡೆದೋಡಿಸಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು, ಇದು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಆದರೆ ಪ್ರತಿಯೊಬ್ಬರು ಸಹಿತ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡ್ತಿರ್ತಾರೆ. ಒಬ್ಬರಿಗೆ ಆರ್ಥಿಕ ಪರಿಸ್ಥಿತಿ ಆದರೆ ಕೈ ತುಂಬ ದುಡ್ಡಿದೆ, ಬ್ಯಾಂಕಲ್ಲಿ ಬೇಕಾದಷ್ಟು ಹಣ ಇದೆ ಅಥವಾ ಮನೇಲಿ ಕೂಡಿಟ್ಟಿರೋ ಹಣ ಇದೆ, ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಇದೆ ಭಗವಂತ, ಪರವಾಗಿಲ್ಲ, ಇರೋದರಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಆದರೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿಲ್ಲ. ಆರೋಗ್ಯ ಎಲ್ಲ ಪರವಾಗಿಲ್ಲ, ಆದರೆ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಯಾತಕ್ಕೆ ಜಗಳ ಹಾಕೋದನ್ನು ಮಾಡ್ತಾರೋ ಗೊತ್ತಿಲ್ಲ. ಭಗವಂತ ಊಟಕ್ಕೆ ಕೊರತೆ ಮಾಡಿಲ್ಲ, ಬಟ್ಟೆಗೆ ಕೊರತೆ ಮಾಡಿಲ್ಲ, ಸಂಪಾದನೆ ಕೊರತೆ ಇಲ್ಲ, ಆದರೆ ಸುಖ ಸಂತೋಷ ಮಾತ್ರ ನಮ್ಮ ಹಣತಕ್ಕೆ ಬಂದೇ ಇಲ್ಲ. ಹೀಗೆ ಒಂದಲ್ಲ ಒಂಥರಹ ರೋಧಿಸ್ತಕ್ಕಂತಹ, ಒಂದಲ್ಲ ಒಂಥರ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಈ ಪ್ರಸ್ತುತ ಈ ಕಲಿಯುಗದಲ್ಲಿ ಸಾಕಷ್ಟಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬ ಮನೆಗಳಲ್ಲಿ ಬಾಧೆ ಇದೆ. ಇದಕ್ಕೊಂದು ಪರಿಹಾರ ಬೇಕಾಗಿದೆ. ಇದು ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ, ಮಕ್ಕಳಿಗೆ ಅರಿವಿಲ್ಲ ಆಟ ಆಡುವಾಗ ಅಥವಾ ಅಪೇಕ್ಷೆ ಪಡುವಾಗ, ನಾನು ಇಂಥದ್ದು ಅಪೇಕ್ಷೆ ಪಟ್ಟರೆ ನನಗದು ಅರ್ಹತೆ ಇದೆಯಾ, ಅಥವಾ ನಾನು ಅದು ಮಾಡ್ಬೋದಾ, ಅಥವಾ ನಾನು ತೊಗೊಳ್ಬೋದಾ, ಅಥವಾ ನನ್ನ ಕೈಲಿ ಅದಿರ್ಬೋದಾ, ಹೀಗೆ 10 ಹಲವಾರು ವಿಭಿನ್ನತೆಗಳಿರುತ್ತೆ. ಬಟ್ ಇದನ್ನು ಆಲೋಚನೆ ಮಾಡೋ ಶಕ್ತಿ ಮಕ್ಕಳಿಗಿಲ್ಲ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸಮಂಜಸವಾದಂತಹ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ಇದೆ. ಅದನ್ನು ಹೇಗೆ ಬದುಕಬೇಕು, ಹೇಗೆ ಬದುಕಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಅದರ ಅರಿವಿಲ್ಲ. ಹೀಗೆ ಒಂದಲ್ಲ ಒಂಥರ ಅಚಾತುರಿಗಳಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದ್ದಾಗ ಇಂತಹ ಪರಿಸ್ಥಿತಿಗಳನ್ನು ಭೇದಿಸಿ ನಾವು ಹೊರಭಾಗದಲ್ಲಿ ಬಂದು ಒಂದು ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸ್ಬೋದಾದರೆ ಅಷ್ಟು ತಿಳುವಳಿಕೆ ಮಾತು ಬೇಕು, ಜೊತೆಗೆ ಮಾಡುವಂಥ ಒಳ್ಳೆ ಪ್ರಯೋಗ ಆಗಿರಬೇಕು, ಜೊತೆಗೆ ಕುಟುಂಬದ ಹಿರಿಯರಿಂದ ಮಾರ್ಗದರ್ಶನ ಅಥವಾ ಕುಟುಂಬದ
ಕುಟುಂಬಸ್ಥರು ಪ್ರತಿನಿತ್ಯ ಆರಾಧನೆ ಮಾಡತಕ್ಕಂತಹ ಕುಟುಂಬದ ದೇವರು ಅಥವಾ ದೇವತೆ. ಇದರ ಆಶೀರ್ವಾದದಲ್ಲಿ ಮಾತ್ರ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಆದರೆ ಇವತ್ತು ನೀವು ಮಾಡುವ ಪ್ರತಿ ಕಾಯಕವನ್ನು ಸಹಿತ ಹೆಚ್ಚಿನ ಫಲವನ್ನಾಗಿ ಸಿದ್ಧಪಡಿಸ್ಕೊಳ್ಬಹುದು. ಅದಕ್ಕಾಗಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀ ಸುದರ್ಶನ ಹೀಗೆ ಮಹಾವಿಷ್ಣು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3:15 3:15 ಈ ಮಧ್ಯದಲ್ಲಿ ತಾವು ಏನಂದುಕೊಂಡ್ರೆ ಸಹಿತ ಕೆಲಸ ಆಗುವಂಥದ್ದು ಒಂದಷ್ಟು ರಾಶಿ ನಕ್ಷತ್ರಗಳಿಗೆ. ಆದರೆ ಇದೇ ಸಮಯದಲ್ಲಿ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬುಗ್ಸಿ ನಿಲ್ಲುವಂಥದ್ದು ಇನ್ನಷ್ಟು ರಾಶಿ ನಕ್ಷತ್ರಗಳಿಗೆ. ಲಾಭವೂ ಇದ್ದು ನಷ್ಟವೂ ಇರತಕ್ಕಂಥದ್ದು, ಕಣ್ಣು ಕಾಣ್ತಾ ಇದೆ ಲಾಭ ಎಂಬತಕ್ಕಂಥದ್ದು, ಆದರೆ ಮನೆ ತನಕ ಬರೆದಿರತಕ್ಕಂಥ ರೀತಿಯಲ್ಲಿದೆ. ಅಥವಾ ಭಗವಂತ ಕೊಡೋದು ಕೊಟ್ಟಿದ್ದಾನೆ, ಆ ಕೊಟ್ಟಿರತಕ್ಕಂಥದ್ದನ್ನು ಹೇಗೆ ಸ್ವಾಗತಿಸಬೇಕು ಅದು ಕಾಣದಂಥ ರೀತಿಯಲ್ಲಿದೆ. ಅಥವಾ ಎಲ್ಲ ಕಡೆಯಿಂದಲೂ ಪರವಾಗಿಲ್ಲ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಜೀವನ ಭಗವಂತ ವೇತನವನ್ನು ಇಟ್ಟಿದ್ದಾನೆ, ನಮ್ಮಲ್ಲಿ ಫಲಾಫಲಗಳಿದೆ, ಹಾಗಂತ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೂ ಸಹಿತ ಬೇಡದ ವಿಚಾರಗಳಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಇದೆಲ್ಲವೂ ಸಹಿತ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೇ ಸಾಧ್ಯ. ಹಾಗಾಗಿ ಇವತ್ತಿನ ಶುಭ ದಿನ ಮಾಘಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಾವು ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವ ಕಾಯಕವನ್ನು ಮಾಡಬೇಕು, ಹೇಗೆಲ್ಲ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲಧರ್ಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಏನಂದುಕೊಂಡರೂ ಕಾರ್ಯಸಿದ್ಧಿ ಆಗುವಂತಹ ನಕ್ಷತ್ರವಿದೆ. ನಾವು ಅಂದುಕೊಂಡಿದ್ದನ್ನು ಕ್ರಮಬದ್ಧವಾಗಿ ಆಚರಿಸಿ ಮಾರ್ಗವನ್ನು ಸರಿಯಾದಂಥ ಸನ್ಮಾರ್ಗದತ್ತ ನಡೆದು ಒಂದಿಷ್ಟು ಹಸಿದಿರತಕ್ಕಂಥ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸಿ ಅಥವಾ ಆ ಮಾರ್ಗವನ್ನು ಸೋಚವನ್ನು ತೋರಿಸ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ಕೈ ಹಿಡಿದು ನಡೆಸೋದು ಒಂದು ಕ್ರಮ. ಆ ನಡೆಸುವಂತಹದರಲ್ಲೇ ಸರಿಯಾದ ವಿಧಿವಿಧಾನವನ್ನು ಅನುಸರಿಸಿದರೆ ಮಾತ್ರ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಆದರೆ ಇವತ್ತು ಒಂದಿಷ್ಟು ಅಧಿಕವಾದಂತಹ ಬೆನ್ನುವಿಂದ ಒದ್ದಾಡುವಂಥ ಪರಿಸ್ಥಿತಿ ಇದೆ. ಬೆನ್ನು ಜಾಸ್ತಿ ಇರುತ್ತೆ ಅಥವಾ ಮೈಕೈ ನೋವಿರುತ್ತೆ, ಅದರಲ್ಲೂ ಒಂದಷ್ಟು ರಾಶಿ ನಕ್ಷತ್ರಗಳಿಗಂತೂ ಆರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು, ಅದಕ್ಕೆ ವೈದ್ಯರ ಸಲಹೆ ಬೇಕಾ, ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ವನಸಿರಿಗಳ ಸಹಾಯ ತಗೋಬೇಕಾ, ಅಥವಾ ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲರಿಗೂ ಅರಿವಾಗುವಂಥ ರೀತಿ ಸರಿಯಾದ ಒಂದು ಸನ್ಮಾರ್ಗದತ್ತ ಒಳ್ಳೆಯ ಒಂದು ಫಲಾಫಲ ಸಿದ್ಧಪಡಿಸ್ಕೊಳ್ಳುವಂಥ ದೈವ ವೃಕ್ಷಗಳ ಮೊರೆ ಹೋಗಬೇಕು. ಅಂತಹ ದೈವ ವೃಕ್ಷಗಳಾದರೂ ಯಾವುದು? ಇವತ್ತಿನ ದಿವಸ ತಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಪ್ರಾರಂಭದಲ್ಲೇ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಅಂದರೆ ಔದುಂಬರ ವೃಕ್ಷ. ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು, ವೃಕ್ಷ ಸಾನ್ನಿಧ್ಯದಲ್ಲಿ ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿದ ಮೇಲೆ ಆ ಜೇನುತುಪ್ಪದ ನೈವೇದ್ಯ ಪ್ರಸಾದವನ್ನು ತಾವೇ ಸ್ವೀಕರಿಸಬೇಕು. ಇದು ಯಾರೊಬ್ಬರ ಸಮಸ್ಯೆ ಇದ್ದರೆ ಅವರೇ ಮಾಡಬೇಕೇ ವಿನಃ ಇಡೀ ಕುಟುಂಬದಲ್ಲಿರೋ ಸಮಸ್ಯೆಗೆ ನಾನು ಪರಿಹರಿಸ್ತೀನಿ, ನಾನು ಬಗೆಹರಿಸ್ತೀನಿ ಅಂದರೆ ಅದು ಸಾಧ್ಯವಿಲ್ಲ ಇವತ್ತಿನ ನಕ್ಷತ್ರದ ಮೇಲೆ. ಹಾಗಾಗಿ ಕಷ್ಟ ಎಂಬತಕ್ಕಂಥದ್ದು ನಿಮಗಿದ್ದಾಗ ಕಷ್ಟಕ್ಕೊಂದು ಪರಿಹಾರ ಅಂತ ಹುಡ್ಕೊಳ್ಬೇಕಾದರೆ ಔದುಂಬರ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ಆ ನಿಮ್ಮ ನಕ್ಷತ್ರ ಯಾವುದೇ ಇರಲಿ, ನಿಮ್ಮ ರಾಶಿ ಯಾವುದೇ ಇರಲಿ, ನಿಮ್ಮ ಮನೆದೇವರು ಯಾವುದೇ ಇರಲಿ, ಆದರೆ ನೀವು ನಡೆಸಬೇಕಾದ್ದು ನಡೀಬೇಕಾಗಿರ್ತಕ್ಕಂಥ ರೀತಿ ಮಾತ್ರ ಹೀಗಿದೆ. ಹಾಗಾಗಿ ಔದುಂಬರ ಪ್ರಾರ್ಥನೆ ಈ ಶುಭ ದಿನ ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಔದುಂಬರ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು 21 ಅಥವಾ 11 ಪ್ರದಕ್ಷಿಣಾಕಾರ ನಮಸ್ಕಾರವನ್ನು ಮಾಡಿ ಅದಾದ ನಂತರ ಆ ಜೇನುತುಪ್ಪ ಪ್ರಸಾದವನ್ನು ತಾವು ಸ್ವೀಕರಿಸಿ ಪುರುಷರಾದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹೆಣ್ಣು ಮಕ್ಕಳಾದರೆ ಮಣಕಾಲೂರಿ ನಮಸ್ಕಾರ ಮಾಡಿ. ಇದನ್ನು ಇವತ್ತಿನ ದಿವಸ ಮಾಡುವಾಗ ಧನ್ವಂತರಿ ಮಹಾವಿಷ್ಣುವನ್ನ ದತ್ತ ಮಹಾರಾಜರನ್ನು ಹಾಗೆ ಮಹಾವಿಷ್ಣುವಿನ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಂದು ವಿಚಾರ. ಅಗೋ ಇಗೋ ಅಂದರೆ ಶಿವರಾತ್ರಿ ಬರ್ತಾ ಇದೆ. ಮಾಘಮಾಸ ಕೃಷ್ಣ ಪಕ್ಷದ ಶಿವರಾತ್ರಿ ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು.
ಒಂದು ಕಡೆ ಅದೊಂದು ಅದ್ಭುತ, ಮತ್ತೊಂದು ಕಡೆ ಇನ್ನೊಂದು ಅದ್ಭುತ. ಏನಪ್ಪ, ಇವತ್ತಿನ ದಿವಸ 15ನೇ ತಾರೀಕು ಬುಧವಾರ, ನಾಳೆ 16, ಗುರುವಾರ ಫೆಬ್ರವರಿ. ಏನು ವಿಶೇಷ? ನಿಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಮನೋಗತ ಸಂಪೂರ್ಣವಾಗಿ 1 ವರ್ಷಗಳ ಕಾಲ ಸಂಪೂರ್ಣವಾಗಿರತಕ್ಕಂಥ ದಿವಸ. ಸಾಕಷ್ಟು ಖುಷಿ, ನೋವು, ನಲಿವು, ಭಕ್ತರ ಸಂಕಷ್ಟಗಳು, ಭಕ್ತರಲ್ಲಿರತಕ್ಕಂಥ ಒಂದು ಮಂದಹಾಸ, ಶ್ರೀನಿವಾಸ ಶರ್ಮಾರವರನ್ನು ತಾವು ಬರಮಾಡಿಕೊಂಡಿರತಕ್ಕಂಥ ರೀತಿ, ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲಿ ಅತ್ಯದ್ಭುತ ಅಂತಲೇ ನಾನು ಹೇಳ್ಬೋದು. ಯಾಕೆ ಅಂದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೋವನ್ನು ಕೂಡ ಕಂಡಿದ್ದೇನೆ, ನಲಿವನ್ನೂ ಕೂಡ ಕಂಡಿದ್ದೇನೆ, ಖುಷಿಯನ್ನೂ ಕೂಡ ಕಂಡಿದ್ದೇನೆ. ಖುಷಿಗಂತೂ ಅದಕ್ಕೆ ಸರಿಸಾಟಿನೇ ಇಲ್ಲ, ಅಷ್ಟು ಸಂತೋಷವಾಗಿದ್ದೇನೆ. ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ರು ನನ್ನ, ಶ್ರೀನಿವಾಸ ಶರ್ಮಾರವರೇ ಇಷ್ಟು ಸಣ್ಣ ವಯಸ್ಸಿಗೆ ನಿಮಗೆ ಅವಶ್ಯಕತೆ ಇತ್ತಾ, ಇಷ್ಟು ಸಣ್ಣ ವಯಸ್ಸಿಗೆ ನೀವು ಬರಬೇಕಾಗಿತ್ತಾ, ನಿಮ್ಗಿದ್ರೇನು ಅವಶ್ಯಕತೆ ಇತ್ತು, ನೀವಿನ್ನ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದಾಗಿತ್ತಲ್ವಾ, ಯಾಕೆ ನಿಮ್ಗೆ ಈ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೇನು ಆಸೆ? ಈ ಫೀಲ್ಡಿಗೆ ಬರಬೇಕು ಅಂತ ನಾನು ಆಸೆ ಪಟ್ಟಿರತಕ್ಕಂಥದ್ದು ಒಂದು ರೀತಿ, ಆದರೆ ನನ್ನ ಜವಾಬ್ದಾರಿ, ಭಗವಂತ ನನಗೆ ಕೊಟ್ಟಿರತಕ್ಕಂಥ ಕರುಣಿಸಿರತಕ್ಕಂಥ ಈ ಒಂದು ವಿದ್ಯೆ ಬೆಳಕಿಗೆ ಬರಬೇಕು ಎಂಬತಕ್ಕಂಥದ್ದು ನನ್ನದೊಂದು ಮಹತ್ತರವಾದ ಆಸೆ. ನನ್ನದು ಎಂಬತಕ್ಕಂಥದಕ್ಕಿಂತ ನಮ್ಮ ತಂದೆಯವರ ಮಹತ್ತರವಾದ ಆಸೆ, ಅವರ ಆಸೆ ಮುಂದೆ ನನ್ನ ಆಸೆಗಳು ತೃಣಕ್ಕೆ ಸಮಾನ ಅಂತಲೇ ಹೇಳುವುದು. ಯಾಕೆ ಅಂದರೆ ಮನುಷ್ಯ ಅಂದಮೇಲೆ ಆಸೆ ಆಕಾಂಕ್ಷೆಗಳು ಸಾಕಷ್ಟು ಇರ್ತವೆ, ಸಾಗರದಷ್ಟಿರ್ತವೆ, ಬೆಟ್ಟದಷ್ಟಿರ್ತವೆ. ಆದರೆ ತಂದೆ ತಾಯಿಯ ಆಸೆಯನ್ನು ನೆರವೇರಿಸೋದ್ರ ಮುಂದೆ ನಮ್ಮ ಆಸೆಗಳು ಎಷ್ಟರ ಮಟ್ಟಿಗೆ ದೊಡ್ಡದು, ಅದರ ಮುಂದೆ ಯಾವುದಾದ್ರೂ ಸರಿಸಾಟಿ ಇದೆಯಾ? ತಂದೆಯ ಆಸೆ ಏನಪ್ಪ, ಇಷ್ಟು ಕಷ್ಟಪಟ್ಟು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಪ್ರೀತಿ, ವಿಶ್ವಾಸ, ಮನೆ, ಮಠ, ಯಾಕೆ ಅಂದರೆ ಈ ಒಂದು ಹಾದಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಪಟ್ಟಿರತಕ್ಕಂಥ ಕಷ್ಟ ಎಲ್ಲವನ್ನೂ ಕೂಡ ನಾನು ಜೊತೆಯಲ್ಲಿದ್ದು ಗಮನಿಸಿರ್ತಕ್ಕಂಥವ್ರು. ಯಾಕೆ ಅಂದರೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆಯಲ್ಲೇ ನಮ್ಮ ಮನೇಲಿ ಕುಕ್ಕರ್ ಕೂಗ್ತಾ ಇತ್ತು. ಯಾಕೆಂದರೆ ಆ ಸಮಯದಲ್ಲಿ ಅನ್ನವನ್ನು ಮಾಡಿ ಊಟ ಮಾಡ್ತಾ ಇದ್ವಿ, ಆಗ ಮಾತ್ರ ನಮ್ಮ ತಂದೆಯವರು ಸಿಗ್ತಾ ಇದ್ರು, ಅದು ಬಿಟ್ಟರೆ ಬೇರೆ ಸಮಯದಲ್ಲಿ ನಮಗೆ ಸಿಗ್ತಾನೇ ಇರಲಿಲ್ಲ. ಅಷ್ಟು ಕಷ್ಟಪಟ್ಟು ಒಂದೊಂದು ದಿವಸವೂ ಕೂಡ ಲೆಕ್ಕಿಸ್ದಿರ ಹಗಲು ರಾತ್ರಿ ಭಕ್ತಾದಿಗಳಿಗೋಸ್ಕರ ನಾನು ಇರ್ತಕ್ಕಂಥದ್ದು. ಯಾಕೆಂದರೆ ಸುಮಾರು ಕಡೆ ಈಗ ನೋಡಿ, ಒಂದು ಕುಟುಂಬ ನಮ್ಮ ಆಶ್ರಮ ಬಂದ್ಬಿಟ್ಟು ಸಂಪೂರ್ಣವಾಗಿ ಗೃಹಸ್ಥಾಶ್ರಮ ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವು ಗೌರವಿಸಲೇಬೇಕಾಗುತ್ತೆ. ಆದರೆ ನಮ್ಮ ತಂದೆಯವರು ನಮ್ಮ ಸ್ವಯಂ ಕುಟುಂಬದಲ್ಲಿರ್ತಕ್ಕಂಥ ಯಾವುದಾದ್ರೂ ಕಾರ್ಯಕ್ರಮ ಆದರೂ ಕೂಡ ಸ್ವಯಂ ಸೇವೆ, ಜನರ ಸೇವೆ, ಜನಾರ್ಧನರ ಸೇವೆ ಅಂತ ಆಚೆ ಹೋಗ್ತಾ ಇದ್ರ ಹೊರತಾಗಿ ಯಾವ ಒಂದು ಕುಟುಂಬದ ಕಾರ್ಯಕ್ರಮಗಳಿಗೂ ಕೂಡ ಅವ್ರು ಬರ್ತಾ ಇರಲಿಲ್ಲ. ಆ ಒಂದು ವಿಚಾರ, ಯಾಕೆ ಅಂದರೆ ನಾನು ಏನಕ್ಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಷ್ಟು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯವನ್ನು ನಾನು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ದಿರಾ, ನನ್ನ ಆಸೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬೇರೊಂದು ಹಾದಿಯನ್ನು ಹಿಡಿದುಕೊಂಡು ನೋಡಿ, ನಾ ಹಾದಿ ಬೇರೊಂದು ಅಂದರೆ ನಾನು ಹಿಡಿದಿರ್ತಕ್ಕಂಥ ಹಾದಿ ಬೇರೊಂದು ಹಿಡಿತೀನಿ ಅನ್ನೋದಾದ್ರೂ ಕೂಡ ಓದೋದ್ರ ವಿಚಾರವಾಗಿ ನಾವು ಬೇರೆ ಕಡೆ ಆಚೆ ಹೋಗ್ತಿದ್ವಿ ಹೊರತಾಗಿ ಬೇರೆ ಹಾದಿಯನ್ನು ತುಳಿತಕ್ಕಂಥದ್ದು ನಮ್ಮ ಮನಸ್ಸಲ್ಲಿರಲಿಲ್ಲ. ಆದ್ರೂ ಕೂಡ ಆ ಕಾಲಕ್ಕೆ ಆ ಸಮಯಕ್ಕೆ ಏನೇನಾಗಬೇಕೋ ಅದೆಲ್ಲವೂ ಆದ್ರೇ ಚೆಂದ. ನನ್ನ ಶಾಲಾ ಕಾಲೇಜುಗಳು ಮುಂದುವರಿತಾ ಇರತಕ್ಕಂಥ ಸಮಯದಲ್ಲೇ ಆಗ ಗುರುಗಳು ನನಗೆ ಈ ಒಂದು ವಿಚಾರವನ್ನು ನಾನು ಕಾಲೇಜಿಗೆ ಸೇರ್ಕೊಳ್ಳಿಕ್ಕಿಂತ ಮುಂಚೆನೂ ಹೇಳಿದ್ರು, ಅಂತೂ ಇಂತೂ 10th ಏನೋ ಪಾಸ್ ಮಾಡ್ಕೊಂಡಿದ್ದೀಯಾ, ಕಷ್ಟಪಟ್ಟು ಪಾಸ್ ಮಾಡ್ಕೊಂಡಿದ್ದೀಯಾ, ಯೋಚನೆ ಮಾಡಪ್ಪ, ನಿನ್ನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಏನು ಯೋಚನೆ ಮಾಡಿದೀಯಾ ಅಂತ ಕೇಳಿದಾಗ, ಇಲ್ಲ ನೋಡೋಣ ಗುರುಗಳೇ, ನಾನು ನಿಮ್ಮ ಮನಸ್ಸನ್ನು ನೋವು ಮಾಡೋದಿಲ್ಲ, ಸುಪ್ತ ಸಮಯಕ್ಕೆ ನಾನು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ನಿಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಾನು ಇರ್ತೀನಿ, ಜನರ ಸಂಕಷ್ಟಗಳಿಗೆ ನಾನು ಬೆಂಬಲ ಕೊಡ್ತೀನಿ, ನಾನು ಕೂಡ ಅವ್ರಿಗೆ ಸ್ಪಂದಿಸ್ತೀನಿ ಅಂತ ಹೇಳಿದೆ. ಆಗ ಗುರುಗಳು ಅಂದ್ಕೊಂಡ್ರು, ಇಲ್ಲ ಇವನೇನೋ ಮಾಡ್ತಾನೆ ಬಿಡಪ್ಪ ಅಂಥೇಳಿ ಆಗ ಸಮಾಧಾನ ಆದರು. ಆಗ ನಾನೇನು ಮಾಡಿದೆ, ನನ್ನ ಶಾಲಾ ಕಾಲೇಜುಗಳೆಲ್ಲವನ್ನೂ ಕೂಡ ಮುಂದುವರಿಸ್ತಾ ಇದ್ದೆ. ಒಂದು ರೀತಿ ಲೆಕ್ಕ ಪ್ರಕಾರ ನೋಡಿದ್ರೆ ನನ್ನ ಆ ಒಂದು 2nd PUC 12th ಅನ್ನೋದೇನು ಮುಗಿತಾ ಇರತಕ್ಕಂಥ ಸಮಯದ ಮಧ್ಯದಲ್ಲೇ ನಾನು ಈ ಒಂದು ಫೀಲ್ಡಿಗೆ ಎಂಟ್ರಿ ಕೊಟ್ಟೆ. ಈ ಒಂದು ಫೀಲ್ಡಿಗೆ ಎಂಟ್ರಿ ಕೊಡಬೇಕಾದರೂ ಕೂಡ ಸಾಕಷ್ಟು ಮಾತುಗಳನ್ನು ಹೇಳಿದ್ರು, ಬೇಡ ಇನ್ನೂ ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸು, ಈ ಫೀಲ್ಡಿಗೆ ಬರತಕ್ಕಂಥದ್ದೇ ನೀನು ಈ ಒಂದು ಹಾದಿಗೆ ಬರಬೇಕು, ಅದನ್ನು ಬೇಡ ಅನ್ನೋದಿಲ್ಲ, ಮುಂದುವರಿಸು ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಆಗ ನಮ್ಮ ತಂದೆಯವರು ಸ್ವಲ್ಪ ಮಾನಸಿಕವಾಗೂ ದೈಹಿಕವಾಗೂ ಸ್ವಲ್ಪ ವೀಕ್ ಆಗ್ತಾ ಬಂದರು. ಆ ಒಂದು ವಿಚಾರಕ್ಕೆ ನಾನು ಕೂಡ ಯೋಚನೆಯನ್ನು ಮಾಡಲಿಲ್ಲ. ಯಾಕೆಂದರೆ ಈಗ ನಿಮಗೆಲ್ಲರಿಗೂ ಕೂಡ ಆನಂದ್ ಗುರುಜಿಯವರು ಏನಪ್ಪ ಅಂದರೆ, ಸಾಧಾರಣವಾಗಿ ಅಷ್ಟು ಜನ ಭಕ್ತಾದಿಗಳ ಮಧ್ಯೆ ಬರ್ತಾರೆ, ಆನೆ ಮೇಲೆ ಹತ್ತಾರೆ, ಅಷ್ಟು ಜನ ಭಕ್ತಾದಿಗಳ ಮಧ್ಯೆ ಸಲೀಸಾಗಿ ಓಡಾಡ್ತಾರೆ, ಯಾರಿಗೂ ಇಲ್ಲದೇ ಇರತಕ್ಕಂಥ ಜನಪ್ರಿಯತೆ, ಇಷ್ಟು ಶಕ್ತಿ,
ಈಗ ಇಲ್ಲಿರ್ತಾರೆ ಮತ್ತೊಂದು ಕಡೆ ಇರ್ತಾರೆ, ಆದರೆ ಅವರಲ್ಲಿ ದೇಹದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥವ್ರು ಯಾರೂ ಕಾಣೋದಿಲ್ಲ, ಅದನ್ನು ಕಾಣತಕ್ಕಂಥವ್ರು ನಾವೇ. ಯಾವ ಕ್ಷಣ ತಂದೆಯವರು ಸ್ವಲ್ಪ ವೀಕ್ ಆದರೂ ಆಗ ನಾನು ಅಂದ್ಕೊಂಡೆ, ಇನ್ನು ನಾನು ತಡ ಮಾಡ್ತಕ್ಕಂಥದ್ದಷ್ಟು ಸಮಂಜಸ ಅಲ್ಲ. ನಂಬ್ತಿರೋ ಬಿಡ್ತಿರೋ ಇವತ್ತಿನ ದಿವಸ ಸಾಕಷ್ಟು ಜನ ಒಂದು ಮಾತು ಹೇಳ್ತಾರೆ, ನೀವು ನಾಳೆ ಬೆಳಗ್ಗೆ ಲೈವ್ ಹೋಗ್ತೀರಾ ಅಂದರೆ ನಮ್ಮ ಜೊತೆ ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡಿರ್ತಿರೋಲ್ಲ, ತಾವೇನೂ ಕೂಡ ಯೋಚನೆ ಮಾಡೋದಿಲ್ವಾ, ನಾಳೆ ನೀವು ಪ್ರಿಪೇರ್ ಆಗಲ್ವಾ ಅಂತ. ನಾನು ಮನೋಗತ ಪ್ರಶ್ನಾತಂತ್ರಕ್ಕೆ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಒಂದು ಸಾಧನೆ, ನಾನು ರೆಕಾರ್ಡಿಂಗ್ ಕಾರ್ಯಕ್ರಮ ಮಾಡೇ ಇಲ್ಲ, ನಾನು ವಿವೇಕಕ್ಕೆ ಬಂದಿದ್ದೆ ಲೈವ್ಗೆ. ಆ ಲೈವ್ಗೆ ಬಂದಿರತಕ್ಕಂಥ ಹಿಂದಿನ ದಿವಸನೂ ಕೂಡ ನಾನು ಆರಾಮಾಗಿ ಮನೆಯಲ್ಲಿ ಓಡಾಡಿಕೊಂಡು ಖುಷಿ ಖುಷಿಯಾಗಿ ನಗಾಡ್ಕೊಂಡಿದ್ದೆ ಹೊರತಾಗಿ ನಾನು ಒಂದು ದಿವಸಕ್ಕೂ ಕೂಡ ಲೈವಲ್ಲಿ ನಾನು ಹೀಗೆ ಕೂತ್ಕೊಳ್ಬೇಕು, ಹೀಗೆ ನಾನು ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಇಂತೆಲ್ಲ ಮಾತುಗಳನ್ನು ನಾನು ಆಡಬೇಕು ಅಂತ ಯಾವುದನ್ನು ಕೂಡ ನಾನು ಅದ್ರ ಬಗ್ಗೆ ನಾನು ಏನು ಪುಸ್ತಕನೂ ತಿರುಗಿಸಿಲ್ಲ, ನಾನು ಅದ್ರ ಬಗ್ಗೆ ಅಧ್ಯಯನವೂ ಮಾಡಿಲ್ಲ. ಇದರ ಅರ್ಥ ಇದು ನನ್ನ ಸಾಧನೆ ಅಲ್ಲ, ನನ್ನನ್ನು ಅಷ್ಟರ ಮಟ್ಟಿಗೆ ತಿನ್ನಲಿಕ್ಕೆ ನನ್ನ ತಂದೆಯವ್ರನ್ನ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕಂಥದ್ದು ನನಗೂ ಗೊತ್ತು. ಯಾಕೆಂದರೆ ನಾನು ಆ ಕ್ಷಣ ಕೋಪ ಮಾಡ್ಕೊಳ್ತಿದ್ದೆ, ಯಾಕೆ ನಮ್ಮ ತಂದೆಯವ್ರು ನನಗೆ ಇಷ್ಟು ಹಿಂಸೆ ಕೊಡ್ತಾರೆ, ಬಾ 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 ಅಂತ ಏನಕ್ಕೆ ಹೇಳ್ತಾರೆ, ಇಷ್ಟು ಸಣ್ಣ ವಯಸ್ಸಿಗೆ ನನ್ನನ್ನು ಯಾಕೆ ಕರೀತಾ ಇದ್ದಾರೆ ಅಂತ ಆಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾಕೆ ನನ್ನನ್ನು ಇಷ್ಟು ಬೇಗ ಈ ಒಂದು ಆಧ್ಯಾತ್ಮದ ಫೀಲ್ಡಿಗೆ ಎಳ್ಕೊಂಬರ್ತಾ ಇದ್ದಾರೆ ಗುರುಗಳು ಅಂತ. ಆಗ ಇಲ್ಲಿಗೆ ಒಂದು ಕ್ಷಣ ಹೆಜ್ಜೆ ಇಟ್ಟು ಮನೋಗತ ಪ್ರಶ್ನಾತಂತ್ರದ ಮೊದಲನೇ ಹಂತವನ್ನು ನಾನು ಸಂಪೂರ್ಣ ಮಾಡಿದ ಮೇಲೆ ನನಗೆ ಅರ್ಥ ಆಯಿತು, ಎಲ್ಲೋ ಒಂದು ಕಡೆ ನಾನೇ ಲೇಟ್ ಮಾಡಿಬಿಟ್ನೇನೋ, ನಾನೇ ತಡ ಮಾಡಿಬಿಟ್ನೇನೋ ಈ ಒಂದು ಫೀಲ್ಡಿಗೆ ಎಂಟ್ರಿ ಕೊಡಲಿಕ್ಕೆ ಎಂಬತಕ್ಕಂಥದ್ದು ನನಗೆ ಭಾಸವಾಯಿತು. ಈ ಒಂದು ಜಾಗಕ್ಕೆ ಬರಬೇಕಾದ್ರೆ, ಈ ಒಂದು ಆಸ್ಥಾನದಲ್ಲಿ ಮನೋಗತ ಪ್ರಶ್ನಾತಂತ್ರ 1 ವರ್ಷಗಳ ಕಾಲ ಸರಾಗವಾಗಿ ನಿರ್ಘಳವಾಗಿ ಸಮಸ್ಯೆಗಳಿಲ್ದಿರಾ, ಕೊರತೆಗಳಿಲ್ದಿರಾ, ಒಂದು ಚೂರೂ ಕೂಡ ಭಿನ್ನಾಭಿಪ್ರಾಯಗಳಿಲ್ದಿರಾ, ಆಡತಕ್ಕಂಥ ಮಾತುಗಳಲ್ಲಿ ವ್ಯತ್ಯಾಸಗಳಿಲ್ದಿರಾ ನಡೆದುಕೊಂಡು ಬಂದಿದೆ ಅಂದರೆ ಇದರಲ್ಲಿ ಮನೆಯಲ್ಲಿ ನಮ್ಮ ತಾಯಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬತಕ್ಕಂಥದ್ದು ನಮಗೂ ಗೊತ್ತು, ನಮ್ಮ ತಂದೆಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬತಕ್ಕಂಥದ್ದು ನನಗೆ ಗೊತ್ತು. ಆದರೆ ಒಂದೇನಪ್ಪ ಅಂದರೆ, ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ಹೀಗೆ ಒಂದು ಪತ್ರ ಬಂದಿತ್ತು. ಆಗ ನಾನು ಹೇಳ್ತಾಯಿದ್ದೆ, ನಮ್ಮ ತಂದೆಯವರು ಯಾವಾಗಲೂ ನನಗೆ ಬೈತಾರೆ ಗುರುಗಳೇ ಅಂತ ಯಾರೋ ಒಬ್ಬರು ಪತ್ರ ಬರೆದಿದ್ದರು. ತಂದೆ ಇರ್ತಕ್ಕಂಥದ್ದೇ ಬೈಯೋದಕ್ಕೆ. ಇವತ್ತಿನ ದಿವಸ ನಂಬ್ತಿರೋ ಬಿಡ್ತಿರೋ ಈ ಮಾತನ್ನು ಕೂಡ ಹೇಳ್ತೀನಿ, ಶ್ರೀನಿವಾಸ್ ಶರ್ಮ ಅವರು ಇಷ್ಟೆಲ್ಲ ಮಾಡ್ತಾರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ, ಇಷ್ಟೆಲ್ಲ ಕಷ್ಟಪಡ್ತಾರೆ, ಭಾನುವಾರದ ಕಾರ್ಯಕ್ರಮವೂ ಕೂಡ ಮಾಡ್ತಾರೆ, ಆದರೆ ಒಂದು ದಿವಸಕ್ಕೂ ಕೂಡ ನಮ್ಮ ಗುರುಗಳು ನನ್ನ ಮುಂದೆ ನನ್ನನ್ನು ಹೊಗಳೇ ಇಲ್ಲ. ಅವರು ಏನಪ್ಪ ಅಂದರೆ, ನಾನು ಒಳ್ಳೆ ಕೆಲಸ ಮಾಡಿದರೂ ಅದರಲ್ಲಿ ಏನಾದರೂ ಒಂದು ತಪ್ಪು ಕೆಲಸ ಮಾಡಿದರೆ ಅದನ್ನು ಇಟ್ಕೊಂಡು ಬೈತಿದ್ರೆ ಹೊರತಾಗಿ ನೀನು ಇವತ್ತಿನ ದಿವಸ ಈ ಒಳ್ಳೆ ಕೆಲಸ ಮಾಡಿದೆ ಅಂತ ನನಗೆ ಹೇಳೇ ಇಲ್ಲ. ಯಾಕೆ ಅಂತ ನನಗೆ ಅದಾದಮೇಲೆ ಅರ್ಥ ಆಯಿತು. ಎಲ್ಲಿ ಇವ್ರಿಗೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿಬಿಟ್ರೆ ಅದನ್ನು ಹಾಗೆ ಉಳಿಸ್ಕೊಂಡು ಬಿಡ್ತಾನೆ, ಅದರಲ್ಲಿ ಮತ್ತೆ ಇವನು ಬೇರೆ ಏನೋ ಆಲೋಚನೆ ಮಾಡೋದಿಲ್ಲ, ಇವರು ಒಳ್ಳೆಯದು ಹೇಳಿದಾರಲ್ಲ ನಾನು ಅದನ್ನು ಮಾತ್ರ ಮುಂದುವರಿಸ್ಕೊಂಡು ಹೋಗ್ಬಿಡ್ತಾನೇನೋ ಎಂಬತಕ್ಕಂಥ ಭಾವನೆಯಲ್ಲಿ ನನ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನು ಮಾತ್ರ ತಿದ್ದುತ್ತಾ ಬಂದರೆ ಹೊರತಾಗಿ ನನ್ನಲ್ಲಿರ್ತಕ್ಕಂಥ ಒಳ್ಳೆಯದಕ್ಕೆ ಅವರು ಆದ್ಯತೆಯನ್ನು ಕೊಡಲಿಲ್ಲ. ಇದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಮಾತನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಹೇಳ್ತಾ ಇಲ್ಲ, ಎಲ್ಲ ಯುವಕರು ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಸಂದೇಶ ಏನಪ್ಪ ಅಂದರೆ, ಯುವಕರು ಇವತ್ತಿನ ದಿವಸ ಸಾಕಷ್ಟು ಜನ ತಂದೆಯ ವಿಚಾರವಾಗಿ ಸಾಕಷ್ಟು ಮನಸ್ಸನ್ನು ನೊಂದುಕೊಂಡಿದ್ದಾರೆ. ಏನಪ್ಪ ಅಂದರೆ, ನೊಂದುಕೊಂಡಿದ್ದಾರೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಯಾಕೆ ನೊಂದ್ಕೊಳ್ಬೇಕು? ತಂದೆ ಯಾವತ್ತೂ ಕೂಡ ಪ್ರೀತಿ ಮಾಡೋದಿಲ್ಲ, ತಂದೆ ಯಾವತ್ತೂ ಕೂಡ ಒಂದೊಳ್ಳೆ ಮಾತುಗಳನ್ನು ಹೇಳೋದಿಲ್ಲ, ನಮ್ಮಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನ ತಿದ್ದಲಿಕ್ಕೆ ಮಾತ್ರ ತಂದೆ ಮಾಡ್ತಾರೆ. ಆದರೆ ತಾಯಿ ಹಾಗಲ್ಲ, ಎಲ್ಲವನ್ನೂ ಕೂಡ ಒಟ್ಟೆಗೆ ಹಾಕೊಳ್ಳತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಮನಸ್ಸಿಗೆ ನೋವಾಗಬಾರ್ದು, ಪ್ರೀತಿ ವಿಶ್ವಾಸವಾಗಿ ಮಾತಾಡ್ತಾರೆ, ಆಗ ತಾಯಿ ಜೊತೆ ಹತ್ರ ಆಗ್ತೀವಿ, ತಂದೆ ಜೊತೆ ದೂರ ಆಗೋಗ್ತೀವಿ. ಇದೆಲ್ಲವನ್ನೂ ಕೂಡ ಹೇಳಲಿಕ್ಕೂ ಚೆಂದ, ಅನುಭವಿಸ್ಲಿಕ್ಕೆ ಬಹಳ ಕಷ್ಟ. ಅದು ನನಗೆ ಅರ್ಥ ಆಗುತ್ತೆ. ನಾನು ಹೇಳ್ಬೋದಷ್ಟೇ, ಅನುಭವಿಸ್ತಕ್ಕಂಥ ಸಮಯ ಬಂದಾಗ ಎಲ್ಲೋ ಒಂದು ಕಡೆ ನಾನು ಹಿಂದೆ ಉಳಿದು ಬಿಡ್ತೇನೆ, ಆ ಕ್ಷಣ ಕೋಪನೆ ಮಾಡ್ಕೊಳ್ತೀನಿ. ಏನು ಮಾಡೋಕ್ಕಾಗೋದಿಲ್ಲ, ಅದು ಪ್ರಕೃತಿ. ತಿಳಿಸ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ, ಕಾಯ್ತಾ ಇದೆ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಬುಧವಾರ. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ? ಕೃಷಿ ಪಂಚಾಂಗ ಶ್ರವಣ ಮಾಡಬೇಕು. ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ಶ್ರೀನಿವಾಸ ಮನದಾಳದ ಮಾತನ್ನು ಹೇಳುವಾಗ ಯೋಚನೆ ಮಾಡುವಂಥದ್ದಿತ್ತು. ಆತನ ಮುಂದಿನ ಮಾತೇನು, ಮುಂದಿನ ಮಾತೇನು, ಏನು ಮಾತಾಡ್ತಾನೆ, ಏನು ಮಾತಾಡ್ತಾನೆ, ಎಲ್ಲಿಗೆ ಹೋಗ್ಬಿಡ್ತಾನೆ. ಏರಿಳಿತಗಳ ಮಧ್ಯದಲ್ಲಿ ಪಯಣ ಬೆಳೆಸೋದು ಬಹಳ ಕಷ್ಟ. ಸುಂದರವಾದಂತಹ ಪುಷ್ಪ ಕಣ್ಣಿಗೆ ಕಾಣಬಹುದು, ಆ ಪುಷ್ಪ ಚೆನ್ನಾಗಿ ಅದು ಬೆಳೆದು ದೊಡ್ಡದಾಗ್ತಾ ಇದ್ದಾಗ ಅದನ್ನು ಲಾಲನೆ ಪಾಲನೆ ಮಾಡಿ ಅದರ ಪೋಷಣೆ ಮಾಡಿ ಅದನ್ನು ಪುಷ್ಪ ತುಂಬ ಸುಂದರವಾಗಿ ಕಾಣಬೇಕಾದ್ರೆ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಅದರ ಸುತ್ತಮುತ್ತ ಇರ್ತಕ್ಕಂಥ ಮುಳ್ಳು ಗಿಡಗಳು ಏನಾಗಲಿ ಅದಕ್ಕೆ ಏನಾದ್ರು ಹತ್ತುವಂಥ ಬಳ್ಳಿಗಳನ್ನು ಎಲ್ಲವನ್ನು ತೆಗೆದು ಕರೆಕ್ಟಾಗಿ ಅದೊಂದು ಬಳ್ಳಿನ ಅದೊಂದು ಗಿಡವನ್ನು ಆ ಸುಂದರವಾದ ಪುಷ್ಪ ಬಿಡುವ ತನಕ ಅದರ ಜವಾಬ್ದಾರಿ ಕಾಯ್ಕೋಬೇಕಾದ್ರೆ
ಆ ಪುಷ್ಪವನ್ನು ಬೆಳೆಸ್ತಕ್ಕಂಥ ರೈತನಿಗಷ್ಟೇ ಗೊತ್ತಾಗುತ್ತೆ. ಹಾಗೆ ಒಂದಷ್ಟು ಮನದಾಳದ ಮಾತನ್ನು, ಮನದಾಳದ ಪರಿಸ್ಥಿತಿ ನೋವುಗಳನ್ನು ಅರ್ತು ನಡೀತಕ್ಕಂತಹ ಮಕ್ಕಳು ಯಾವತ್ತೂ ಉದ್ಧಾರ ಆಗ್ತಾರೆ. ಆ ಮಕ್ಕಳು ಹೇಗೆ ಬರ್ತಾರೆ, ಹೇಗೆ ನಡ್ಕೊಳ್ತಾರೆ ಅನ್ನೋದು ಅದು ಬೆಳೆಸುವಾಗ ಆ ಬೆಳೆಯುವ ಮದುವೆ ಹೇಳ್ತಾರಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಹಾಗೆ ಆ ಕ್ಷಣಕ್ಕೆ ಗೊತ್ತಾಗುತ್ತೆ. ಏನು ಮಾಡೋದು, ಸುತ್ತಮುತ್ತ ಹೂ ಬೆಳಿಬೇಕಾದ್ರೆ ಅದಕ್ಕೆ ಸುತ್ತಮುತ್ತ ಬೇರೆ ಬೇರೆ ಥರ ಯಾವ್ದಾದ್ರು ಗಿಡಮರಗಳು ಅಥವಾ ಬಳ್ಳಿಗಳು ಅದಕ್ಕೆ ಸೇರ್ಕೊಂಬಿಟ್ರೆ ಅದು ಹೂ ಬೆಳವಣಿಗೆ ಆಗೋದಿಲ್ಲ. ಅದು ಸರಿಯಾದ ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಚಿಂತನೆಯಲ್ಲಿ ಯಾವ ಹೂ ನಾವು ನೋಡಬೇಕು ಅಂತಿರುತ್ತೋ ಆ ಹೂ ನೋಡಲಿಕ್ಕೆ ಆಗಲ್ವೇನೋ ಅನ್ನೋ ಒಂದು ಬಾಧೆ. ಅಥವಾ ನಾವು ಹಾಕುವಂಥ ನೀರು ಗೊಬ್ಬರ ಬೇರೆ ಗಿಡಗಳೆಲ್ಲ ತಿಂದ್ಕೊಂಬಿಟ್ರೆ ಈ ಹೂ ಚೆನ್ನಾಗಿ ಬರೋದಿಲ್ವಲ್ಲ ಅಂತ ಅಲ್ಲಿ ಬೇರೆ ಯಾವುದು ಬೆಳೆದಿರಾ, ಅದನ್ನು ಸರಿಯಾದ ದಾರಿಗೆ ತೊಗೊಂಬರುವಂತಹ ಕೆಲಸನ್ನು ರೈತ ಮಾಡ್ತಾನೆ. ಹಾಗೇ ಮಕ್ಕಳನ್ನು ಸಂಸ್ಕಾರವಂತರಾಗಿ ಮಾಡಿ ಮಕ್ಕಳನ್ನು ಸರಿಯಾದ ದಾರಿಗೆ ತರಬೇಕಾದ್ರೆ ಇಲ್ಲಿ ತಂದೆನೂ ನಿಷ್ಠುರಾನೆ, ತಾಯಿನೂ ನಿಷ್ಠುರಾನೆ, ಇಬ್ಬರೂ ದುಷ್ಮಣ್ಣಾಗಿಬಿಡ್ತಾರೆ. ಅದರಲ್ಲಿ ಹೆಚ್ಚಿನಾಗೋದು ತಂದೆರೇ. ಅದು ಸತ್ಯವಾದ ಮಾತು, ಲೋಕಾರೂಢಿ, ಎಲ್ಲ ಕಡೆ ಪ್ರಪಂಚಕ್ಕಿರೋದೆ. ಎಷ್ಟಾದರೂ ಹೆಣ್ಣುಮಕ್ಕಳು ತಾಯಂದರು ತನ್ನ ಮಕ್ಕಳನ್ನು ಬಿಟ್ಕೊಡ್ತಾರೆ, ನೂರು ತಪ್ಪು ಮಾಡರು ಸೆರಗಲ್ಲಿಟ್ಕೊಂಡು ನನ್ನ ಮಗ ಏನೂ ಮಾಡಿಲ್ಲ ಅಂತ ಮುಚ್ಚಿಟ್ಕೊಂಡು ತಲೆ ಸವರಿ ಒಂದಲ್ಲ ಅಂಥದ್ರಲ್ಲಿ ಪ್ರೀತಿ ವಿಶ್ವಾಸ ಮಾತಾಡಿ ಸಾಸಿವೆ ಡಬ್ಬಿಲಿ ಇಟ್ಟರು ಒಂದು ಮೂರು ಕಾಸು ಆರು ಕಾಸು ಮಕ್ಕಳಿಗೆ ಕೊಡ್ತಾರೆ. ಆದರೆ ತಂದೆ ಆ ಒಂದು ರೂಪಾಯಿ ಕೊಟ್ಟರೆ ಎಲ್ಲಿ ಒಂದು ತಪ್ಪು ದಾರಿಗೆ ಇಳಿತಾನೋ ಅಂತ ರೂಪಾಯಿ ಕೈಲಿದ್ರು ಕಿತ್ಕೊಂಡು ಜೋಬಿಗೆ ಇಟ್ಕೊಂಡು ಅವನ್ನ ಸರಿಯಾದ ದಾರಿಗೆ ತರ ನೋಡ್ತಾರೆ. ಆಗ ನಿಷ್ಠುರ ಆಗೋದು ತಂದೆ, ಪ್ರೀತಿ ಸಂಪಾದನೆ ಮಾಡೋದು ತಾಯಿ. ಏನೇ ಆದರೂ ಮಕ್ಕಳು ಒಂದು ಹಂತಕ್ಕೆ ಬೆಳೆದು ಅವರೊಂದು ಸಮಾಜದಲ್ಲಿ ಸ್ಥಾನಮಾನದಲ್ಲಿ ಕೂತ್ಕೊಂಡಾಗ ತಂದೆ ದೂರದಲ್ಲಿ ಕೂತ್ಕೊಂಡಾದರೂ ಮನಸ್ಸಲ್ಲಿ ಆನಂದ ಪಡ್ತಾರೆ. ಅದು ನನ್ನ ತಂದೆಯವರು ಮಾಡಿದ್ದು. ನನ್ನ ತಂದೆಯವರು ಇವತ್ತು ಆನಂದ್ ಗುರುಜಿ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ, ನನ್ನ ತಂದೆಯವರು ಅಂದು ನನಗೆ ಕೊಟ್ಟಂಥ ಶಿಕ್ಷೆ, ಕ್ರಮಬದ್ಧವಾದಂತಹ ಒಂದು ಪಾಠ ಪ್ರವಚನ ಮತ್ತು ಅವರು ತೋರಿಸಿದಂತಹ ಮುಗ್ಧ ಪ್ರೀತಿ. ಜೊತೇಲಿ ಕೂತ್ಕೊಂಡು ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡಿದ್ದೇನ ಇಲ್ಲ, ಅಪ್ಪನ ಜೊತೆ ಕೂತ್ಕೊಂಡು ನನಗೆ ಬೇಕು ಬೇಡಗಳ ನನ್ನ ಮಾತಲ್ಲಿ ಕೇಳಿದ್ದಿಲ್ಲ, ಅಪ್ಪನ ಎದುರುಗಡೆ ನಿಂತ್ಕೊಂಡು ನಾನು ನೋಡಿದ್ದೂ ಇಲ್ಲ. ನಮ್ಮ ತಂದೆ ಎದುರುಗಡೆ ನಿಂತ್ಕೋಬೇಕಾದ್ರೆ ಮೈ ನಡ್ಕೋಬಾರದು ನಮಗೆ. ಅವ್ರು ಒಂದ್ಸತಿ ಕಣ್ಣು ಬಿಟ್ಟರೆ ಮನೆ ಮೂಲೆ ಸೇರ್ಕೋಬೇಕು ನಾವು ಅಂದರೆ ಅಷ್ಟು ಕೋಪ. ಆ ಕೋಪದಲ್ಲಿದ್ದು ಆ ಮುಗ್ಧತೆ ಪ್ರೀತಿ ತೋರಿಸ್ತಿದ್ರಲ್ಲ, ಹಾಗಂತ ಒಂದು ದಿವಸ ನಮ್ಮ ಅಪ್ಪನ ನೋಡಲಿಲ್ಲ ಅನ್ನೋ ನಾವು ಇರಲಿಕ್ಕೆ ಆಗ್ತಿರಲಿಲ್ಲ. ಅವ್ರು ಹೊಡಿಬೇಕಾದ್ದಿಲ್ಲ, ಅವ್ರ ಕಣ್ಣೆಲ್ಲ ಬೆದರಿಕೆ ಇಟ್ಕೊಂಡಿದ್ರು. ಇದು ಇವತ್ತಿನ ಸಮಾಜಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಸಮಾಜದಲ್ಲಿ ಈ ಆ ಹಿಂದಿನ ಶಿಕ್ಷಣವನ್ನು, ಹಿಂದಿನ ಒಂದು ಕ್ರಮಶಿಕ್ಷಣ, ಆ ಪ್ರೀತಿ ವಿಶ್ವಾಸ ಇವತ್ತಿನ ಮಕ್ಕಳಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಇವತ್ತಿನ ಮಕ್ಕಳು ಏನಾರು ಹೇಳ್ತಾರೆ ತಂದೆ ತಾಯಿ ಫ್ರೆಂಡ್ಸ್ ಜೊತೆ ಇರಬೇಕು ಅಂತ, ಅಂದರೆ ಬೆಳೆಯೋ ಮಕ್ಕಳನ್ನು ಫ್ರೆಂಡ್ಸಾಗಿ ನೋಡಬೇಕು ಅಂತ ಹೇಳುವಂಥ ಪದ್ಧತಿ ಸಮಯ ಬಂದ್ಬಿಡ್ತು. ಈ ಬೇಕು ನಿಜ, ಆ ಫ್ರೆಂಡ್ಸಾಗೇ ಇರಬೇಕು. ಆದರೆ ಫ್ರೆಂಡ್ಸ್ ಆದಮೇಲೂ ಸಹಿತ ತಂದೆ ಕಷ್ಟ ಏನು, ತಾಯಿ ಕಷ್ಟ ಏನು, ನಮ್ಮ ಕುಟುಂಬದ ಮೇಲೆ ಬೇರೆ ಒಬ್ಬರ ಕಣ್ಣು ಹೇಗಿದೆ, ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾರೆ ಇಡೀ ನಮ್ಮ ಕುಟುಂಬ ಬೀದಿಗೆ ಬರುತ್ತಲ್ಲ, ಈ ಚಿಂತನೆಗಳನ್ನು ಮಾಡೋ ತಾಕತ್ತು ಆ ಮಕ್ಕಳಲ್ಲೂ ಇರಬೇಕು. ಬರೀ ತಂದೆ ಮಾಡಿರೋದು ಆಸ್ತಿಗೋ ಅಥವಾ ತಂದೆ ಸಂಪಾದನೆ ಮಾಡಿರೋ ದುಡ್ಡುಗೋ ಅಥವಾ ತಂದೆ ಮಾಡಿರ್ತಕ್ಕಂಥ ಏನೋ ಶ್ರಮಪಟ್ಟು ನಾಲ್ಕು ಸಂಪಾದನೆನೋ, ಒಂದು ವಿದ್ಯೆನೋ, ಒಂದು ಹೆಸರು, ಅದನ್ನು ಬೇರೊಂದು ಕಡೆ ಅದನ್ನು ಹೋಗೋದಕ್ಕಿನ್ನ ನಾನು ವಂಶಪಾರಂಪರಿಕವನ್ನು ಉಳಿಸ್ಕೊಂಡು ಹೋಗ್ತೇನೆ ಅನ್ನೋ ಚಿಂತನೆ ಬರಬೇಕು. ಹಾಗೆ ವಿದ್ಯೆ ವಿದ್ವತ್ತು, ಎಲ್ಲ ವಿದ್ಯೆ ಒಂಥರ, ಆದರೆ ಈ ವಿದ್ಯೆ ಇದೆಯಲ್ಲ, ಈ ತಾಯಿ ಶಾರದೆಯನ್ನು ಒಲಿಸ್ಕೊಳ್ಳೋದು ಭಾಳ ಕಷ್ಟ. ಈ ಗ್ರಂಥಗಳು, ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರುವ ಗ್ರಂಥಗಳು, ನಮ್ಮ ತಾತ ಅವರು ಬರೆದಿಟ್ಟಿರೋ ಗ್ರಂಥಗಳೇ ಇವತ್ತಿಗೂ ನಮ್ಮ ಜೀವನ ಆಧಾರ. ನಮ್ಮೊಬ್ಬರ ಜೀವನ ಅಲ್ಲ, ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಿರುವ ನೌಕರಿ ನೋಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ಆನಂದ್ ಗುರುಜಿಯವರು ಹೇಳುವಂತಹ ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ತಾವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಗೆದ್ದು ಸಂತೋಷದಿಂದ ಇದ್ದೀರಿ ಅಂದರೆ ನಮ್ಮ ತಾತವರು ಬರೆದಿರುವಂತಹ ಗ್ರಂಥಗಳು ಅದರಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯಗಳು, ಆ ರಹಸ್ಯಗಳು ಆ ಗ್ರಂಥದ ಆಧಾರಿತವಾಗಿರ್ತಕ್ಕಂಥ ಒಂದಷ್ಟು ವಿಚಾರವನ್ನು ಉಣಬಡಿಸುವಂಥ ಕಾಯಕ ಮಾತ್ರ. ಅವರು ಮಾಡಿಟ್ಟಿರೋದನ್ನು ಮಧ್ಯದಲ್ಲಿ ನಂದೊಂದು ಚಿಕ್ಕ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದನ್ನೇ ಶ್ರೀನಿವಾಸ್ ಮಾಡಲಿ, ಮುಂದೆ ಕಾತ ಇದನ್ನು ಇನ್ನಷ್ಟು ಚೆನ್ನಾಗಿ ನಡೆಸಲಿ, ಇದರಲ್ಲಿರೋ ಇನ್ನಷ್ಟು ರಹಸ್ಯಗಳನ್ನು ನಿಮ್ಮ ಮುಂದೆ ತಂದಿಡಲಿ ಅನ್ನೋ ಒಂದು ಪ್ರಯತ್ನನೇ ಅಂದಿನಿಂದ ಮಾಡ್ಕೊಂಬಂದಿದ್ದಕ್ಕೆ ನಾಳೆ ಬೆಳಗ್ಗೆ ಇದ್ದರೆ ಒಂದು ವರ್ಷ ಪೂರೈಸಿಕೊಳ್ತಾ ಇದೆ ಮನೋಗತ ಪ್ರಶ್ನಾತಂತ್ರ. ನನಗಂತೂ ಬಹಳ ಸಂತೋಷ ಇದೆ. ಆದರೆ ಈ ಸಂತೋಷವನ್ನು ವ್ಯಕ್ತಪಡಿಸೋದು ಹೇಗೆ? ಮಗನ ಮುಂದೆ ಅಲ್ಲ, ನಾಲ್ಕು ಗೋಡೆ ಮಧ್ಯದಲ್ಲಿ. ಆ ನಾಲ್ಕು ಗೋಡೆ ಮಧ್ಯದಲ್ಲೇ ನಾನು ಆ ಸುಖಾನ ಕಾಣಬೇಕು. ಯಾಕೆಂದರೆ ನಾನು ನಾಲ್ಕು ಗೋಡೆ ಮಧ್ಯ ಬಿಟ್ಟು ಹೊರಗಡೆ ನಾನು ತೋರಿಸಿದ್ರೆ, ನಾ ಈ ಒಂದು ವರ್ಷ ಪೂರೈಸಿದ ಮೇಲೆ ಒಂದು ವರ್ಷದ ಒಂದನೇ ದಿವಸ ಶ್ರೀನಿವಾಸ್ ಪುನಃ ಎಲ್ಲೋ ಒಂದು ಬೆಟ್ಟಕ್ಕೆ ಹತ್ತು ಬಿಡ್ತಾರೇನೋ, ಹಾಗಾಗಬಾರ್ದು. ಅದರಿಂದ ಇದು ನಾನೊಬ್ಬರಂತಲ್ಲ, ಪ್ರತಿಯೊಬ್ಬ ತಂದೆ ತಾಯಿಂದರು ಅಪೇಕ್ಷೆ ಪಡೋದಿದ್ದೇನೆ, ಪ್ರತಿಯೊಬ್ಬ ತಂದೆ ಮಾಡೋ ಕೆಲಸನೂ ಇದೇನೆ. ಹಾಗಾಗಿ ಈ ವಿದ್ವತ್ತು ಇದನ್ನು ಸಿದ್ಧಪಡಿಸ್ಕೊಂಡು ಪ್ರತಿನಿತ್ಯ ಅನುಷ್ಠಾನ ಸಂಧ್ಯಾ ವಂದನೆ ಜೊತೆಗೆ ತಾಯಿ ಶಾರದೆ ಹೇಗೆ ಉಪಾಸನೆ ಮಾಡಬೇಕು, ಈ ತಂತ್ರ ರಹಸ್ಯಗಳನ್ನು ಹೇಗೆ ಅದನ್ನು ಅರಗಿಸ್ಕೊಳ್ಬೇಕು, ಹೇಗೆ ಅದನ್ನು ನೀನು ಅಭ್ಯಾಸ ಮಾಡಬೇಕು ಎಂಬತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ತಿಳಿ ಹೇಳಿದ್ರಿಂದಲೇ ಇವತ್ತು ಜನಮನ್ನಣೆ, ಜನಸೇವೆಯೇ ಜನಾರ್ದನ ಸೇವೆ. ಎಲ್ಲಿಂದ ಎಲ್ಲಿ ಹೋದರೂ ಸಹಿತ ಶ್ರೀನಿವಾಸನ ಗುರುತಿಸುವಂಥ ರೀತಿ, ಜೊತೆಗೆ ಬರಮಾಡಿಕೊಳ್ಳುವಂಥ ರೀತಿ,
ಒಬ್ಬೊಬ್ಬ ತಾಯಂದರು ಸಹಿತ ತನ್ನ ಮಕ್ಕಳನ್ನು ಸ್ವಂತ ಹೊಟ್ಟೆಲಿಟ್ಟರೋ ಮಕ್ಕಳಿಗಿನ್ನ ಹೆಚ್ಚಿನಾದ ರೀತಿ ನಿಮ್ಮನ್ನು ಪ್ರೀತಿಸ್ತಾರಲ್ಲ, ಈ ಒಂದು ಸ್ಥಾನಮಾನ ಯಾರು ಕೊಡಲಿಕ್ಕಾಗತ್ತೆ? ಯಾವೊಂದು ವಿದ್ವತ್ತಲ್ಲಿದತ್ತೆ? ಆದರೆ ಎಲ್ಲರಿಗೂ ಅವ್ರವ್ರ ವಿದ್ವತ್ತಲ್ಲಿ ಒಂದೊಂದು ಶಕ್ತಿ ಇದೆ. ಆದರೆ ಈ ವಿದ್ಯಾರಹಸ್ಯವನ್ನು ಇಲ್ಲಿ ಎರಡು ಥರ ನಮ್ಮ ಚಿಂತನೆ ಮಾಡಬೇಕಾಗತ್ತೆ. ಒಂದು, ಯಾವತ್ತಿಗೂ ಈ ಗ್ರಂಥಗಳಿಗೆ ದ್ರೋಹ ಬಗೆದಿರಾ? ಈ ಗ್ರಂಥವನ್ನು ಯಾವಾಗ ಅಭ್ಯಾಸ ಮಾಡಬೇಕು? ಎಷ್ಟು ಹೊತ್ತು ಅಭ್ಯಾಸ ಮಾಡಬೇಕು? ಯಾವ ಕಾಲದಲ್ಲಿ ಈ ಗ್ರಂಥಗಳನ್ನು ನಾವು ಸ್ಪರ್ಶಿಸಬೇಕು? ಸ್ಪರ್ಶದಲ್ಲಿ ಈ ಗ್ರಂಥದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನಾವು ಹೇಗೆ ಅದನ್ನು ಅರ್ದು ನಮ್ಮ ತಲೆಯಲ್ಲಿ ತೊಗೊಳ್ಬೇಕು? ಈ ಚಿಂತನೆ ಸರಿಯಾಗಿರಬೇಕು. ಎರಡನೇದು, ಸಮಸ್ಯೆ ಹೊತ್ತು ಬರ್ತಕ್ಕಂಥವ್ರಿಗೆ, ಸಮಸ್ಯೆ ಹೊತ್ತು ಬರ್ತಕ್ಕಂಥವ್ರು ಸಾಕ್ಷಾತ್ ಭಗವಂತನ ಹತ್ರ ಬಂದಿದ್ದೀವಿ ಅನ್ನೋ ಭಾಸವಾಗಿ ಅವರು ನಮ್ಮ ಮುಂದೆ ಕೂತ್ಕೊಂಡಾಗ ಅವ್ರ ಮನಸ್ಸಿಗೆ ನೋವು ಉಂಟಾಗದಿರಾ? ಇದರಲ್ಲಿರ್ತಕ್ಕಂಥ ಒಂದಷ್ಟು ವಿದ್ಯಾರಹಸ್ಯಗಳನ್ನು ಅರ್ತು ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು. ಸರಿಯಾದ ಮಾರ್ಗವನ್ನು ತೋರಿಸಿದಾಗ ಅಷ್ಟೇ ಈ ಸ್ಥಾನಕ್ಕೆ, ಈ ಸಾನ್ನಿಧ್ಯಕ್ಕೆ, ಈ ಗ್ರಂಥಗಳಿಗೆ ಒಂದು ಬೆಲೆ ಇರತಕ್ಕಂಥದ್ದು. ಇದು ಮಧ್ಯದಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಸೇವಕರಷ್ಟೇ ನಾವಿಲ್ಲಿ. ಆ ಸೇವಕರಿಗೆ ನಾನು ಎಂಬತಕ್ಕಂಥದ್ದು ಯಾವತ್ತಿಗೂ ಬರಬಾರ್ದು. ನಮಗೆ ಎಂಥದೇ ಸ್ಥಾನಮಾನ ನನಗೆ ಅಭಿಮಾನಿಗಳು ತೋರಿಸಿದ್ರು, ಇಲ್ಲಿ ನಾನು ನಂದು ಎಂಬತಕ್ಕಂಥ ಒಂದು ಸತಿ ನಮ್ಮ ಮದ ನನ್ನ ತಲೆಗೆ ಬಂದು ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಈ ಗ್ರಂಥ ನನ್ನ ಕೈಡಿಯೋಲ್ಲ. ಮತ್ತು ನಾನು ಎಷ್ಟೋ ಸರ್ತಿ ಆನಂದ್ ಗುರುಜಿಯವರಿಗೆ ಪುಷ್ಪವೃಷ್ಟಿ ಆಗಿರ್ತಕ್ಕಂಥದ್ದನ್ನು ತಾವು ನೋಡಿ, ಒಂದಷ್ಟು ಜನ ಅದರ ಬಗ್ಗೆ ಮಾತಾಡಿದವರಿದ್ದಾರೆ, ಒಂದಷ್ಟು ಜನ ಪೂಜ್ಯ ಭಾವನೆಯಲ್ಲಿ ಕಂಡವರಿದ್ದಾರೆ, ಒಂದಷ್ಟು ಜನ ಸಾಕ್ಷಾತ್ ದೇವರಿಗೆ ಮಾಡ್ತಿದ್ದಾರೆ ಹೂ ಪುಷ್ಪವೃಷ್ಟಿ ಅಂತಾರೆ, ಒಂದಷ್ಟು ಜನ ಗುರುಗಳಿಗೆ ಮಾಡ್ತಿದ್ದಾರೆ ಅಂತಾರೆ. ಆದರೆ ನಾನು ತಿಳ್ಕೊಂಡಿರೋದು ಈ ಗುರುಗಳಿಗೂ ಅಲ್ಲ, ಈ ದೇಹಕ್ಕೂ ಅಲ್ಲ, ಈ ಆನಂದ್ ಗುರುಜಿಗೂ ಅಲ್ಲ. ಪುಷ್ಪವೃಷ್ಟಿ ಮಾಡ್ತಿರೋದು, ನಾನಾ ವಿಧ ಪುಷ್ಪಮಾಲೆಗಳನ್ನು ತಂದು ಹಾಕುವಂಥದ್ದು ನನ್ನ ಹೃದಯದಲ್ಲಿ, ನನ್ನ ಹೃದಯದ ಮೇಲೆ ನಿತ್ಯವೂ ಸಹಿತ ರಾರಾಜಿಸ್ತಿರ್ತಕ್ಕಂಥ ತಾಯಿ ರಾಜರಾಜೇಶ್ವರಿಗೆ. ಆ ತಾಯಿಗೆ ಅಲಂಕಾರ ನಡೀತಿದೆ, ಆ ಶಾರದೆಗೆ ಅಲಂಕಾರ ಆಗ್ತಾ ಇದೆ, ನನಗಾಗ್ತಾ ಇಲ್ಲ. ನನಗೆ ಪುಷ್ಪವೃಷ್ಟಿ ಮಾಡ್ತಾ ಇಲ್ಲ, ನನಗೆ ಪುಷ್ಪವೃಷ್ಟಿ ಮಾಡಿಸ್ಕೊಳ್ಳೋ ಯೋಗ್ಯತೆಯೂ ನಂದಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದರೆ ಮಾತ್ರ ಇದು ಜೀವನ, ಅದನ್ನು ಹಾಗೇ ನಡ್ಕೊಂಡು ಬರಬೇಕು. ಇದನ್ನೇ ಶ್ರೀನಿವಾಸ ಹೇಳುವಂಥ ಪ್ರತಿನಿತ್ಯದ ಕಿವಿ ಮಾತು. ಇದು ಸ್ಥಾನಮಾನವನ್ನು ಕಲ್ಪಿಸುತ್ತೆ, ಒಂದು ಸ್ಥಾನದಲ್ಲಿ ಕೂಡಿಸುತ್ತೆ, ಇಲ್ಲಿ ಆಸೆ ಆಕಾಂಕ್ಷೆಗಳನ್ನು ತೋರಿಸುತ್ತೆ. ಸುತ್ತಮುತ್ತ ಪರಿಸರ ನೋಡಿದಾಗ ಎಲ್ಲಿಂದ ಎಲ್ಲಿ ನೋಡಿದ್ರು ಈ ದೂರದ ನೋಡಿದಷ್ಟು ದೂರ ಅದರ ಆಸೆಗಳನ್ನು ಹುಟ್ಟಿಸುತ್ತೆ. ಆದರೆ ಏನೇ ಆದರೂ ಸರಹದ್ದಲ್ಲಿರಬೇಕಾದ್ದನ್ನು ಮಾತ್ರ ನಾವು ಮರೆತು ಮುಂದೆ ಹೆಜ್ಜೆ ಹಾಕಬಾರ್ದು. ನಮ್ಮದೇ ಆದಂಥ ಸರಹದ್ದಿರಬೇಕು, ನಮ್ಮದೇ ಆದಂಥ ಚೌಕಟ್ಟಿರಬೇಕು, ನಮ್ಮದೇ ಆದಂಥ ಕಾಯಕವನ್ನು ದಿನದ 24 ಗಂಟೆ ನಾವು ಸಂಪೂರ್ಣ ಎಚ್ಚರಿಕೆಯಲ್ಲಿರಬೇಕು. ಇದರ ಮಧ್ಯದಲ್ಲಿ ಶಸ್ತ್ರವೇ ಇಲ್ಲದಿರ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಕ್ಕಂಥವರಿದ್ದಾರೆ. ಶಸ್ತ್ರಗಳು ಇಲ್ಲದಿರ ಯುದ್ಧಕ್ಕೆ ಬರ್ತಕ್ಕಂಥವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ನನಗೆ ಸಿಗುವಂಥವರಿದ್ದಾರೆ, ನನಗೆ ಅಂತಲ್ಲ ಈ ಆಸ್ಥಾನಕ್ಕೆ ಸಿಗುವಂಥವರಿದ್ದಾರೆ. ಅಂತಹವರ ಮಧ್ಯದಲ್ಲಿ ನಮ್ಮ ನಡೆ ಅಂದರೆ ಗಾಜಿನ ಮನೆಯಲ್ಲಿ ಕೂತು ಊಟ ಮಾಡಿದಾಗ, ಗಾಜಿನ ಮನೆಯಲ್ಲಿ ಹಸಿದಾಗ ಊಟಕ್ಕೆ ಕೂತ್ಕೊಂಡಾಗ, ಯಾರಾದರೂ ಕಲ್ಲು ಹೊಡೆದ್ರೆ ತಿನ್ನೋ ಅನ್ನಕ್ಕೆ ಗಾಜು ಬಿದ್ದರೆ ಅನ್ನ ಕೈ ಬಿಡಬೇಕಾಗತ್ತೆ. ಅದಕ್ಕೆ ನಮ್ಮ ಸ್ಥಾನ, ನಾವು ಕೂತಿರುವ ಸಾನ್ನಿಧ್ಯ, ಇದು ಗಾಜಿನ ಮನೆ. ಈ ಗಾಜಿನ ಮನೆಯ ಈ ನೀತಿ ಪಾಠವನ್ನು ಆನಂದ್ ಗುರುಜಿ ಮಗನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಇದನ್ನು ಕಲ್ತ್ಕೊಳ್ಬೇಕು. ಇದರಿಂದಲೇ ಸಾಧ್ಯ ಜೀವನದ ಉತ್ತಮವಾದಂಥ ಒಂದು ಘಟ್ಟವನ್ನು ಮುಟ್ಟಲಿಕ್ಕೆ. ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಬೆರೆಸ್ತಾ ಈಗ ಪ್ರಾರಂಭ ಮಾಡೋಣ. ದಿನ ವಿಶೇಷ ಪಂಚಾಂಗ ಶ್ರವಣವನ್ನು ಮಾಡೋಣ. ದಿನ ವಿಶೇಷ ಆಗಬೇಕು, ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ನಾಳಿನ ಕಾರ್ಯಕ್ರಮ ನನಗೂ ಒಂದು ಮನಸ್ಸು ಸಂತೋಷ ತಂದಂಥ ಕಾರ್ಯಕ್ರಮ. ಒಂದು ವರ್ಷ ಪೂರೈಸಿಕೊಳ್ತಿರ್ತಕ್ಕಂತಹ ಮನೋಗತ ಪ್ರಶ್ನಾತಂತ್ರ ಪ್ರಕಾರಕ್ಕೆ ಒಂದು ವರ್ಷ ಪೂರೈಸಿಕೊಳ್ಳುವಂತಹ ನಾಳಿನ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಿ ಶ್ರೀನಿವಾಸನಿಗೊಂದು ಸಂತೋಷವಾದ ಒಂದು ಮಾತಾಡಿ, ಜೊತೆಗೆ ಆ ಸನ್ನಿವೇಶಕ್ಕೆ ನೀವು ಆಡುವ ಮಾತಲ್ಲೂ ಪ್ರತಿ ಮಾತಲ್ಲೂ ಒಂದು ತೂಕ ಇದ್ದೇ ಇರುತ್ತೆ, ನಿಮಗೆ ಅರಿವಿಲ್ಲದಿರ ಬರ್ತಕ್ಕಂಥ ಮಾತೇ ಇರುತ್ತೆ ನಾಳೆ. ಹಾಗಾಗಿ ನಾಳೆ ಹೆಚ್ಚು ಫೋನ್ ಕರೆಗೆ ಹೆಚ್ಚು ಆದ್ಯತೆ ಕೊಡೋಣ. ಫೋನ್ ಮಾಡಿ ಮಾತಾಡಿ, ಶ್ರೀನಿವಾಸನ ಡೈರೆಕ್ಟಾಗಿ ನೀವು ಮಾತಾಡಿ, ನಮಗೂ ಸಂತೋಷ ಅನಿಸುತ್ತೆ. ಯಾಕೆಂದರೆ ನನ್ನನ್ನು ಮಾತಾಡಿದ್ರು ಶ್ರೀನಿವಾಸನ ಮಾತಾಡಿದ್ರು ಒಂದೇ. ಹಾಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಆದ್ಯತೆ ಶ್ರೀನಿವಾಸನಿಗೆ ಇರಲಿ. ಸರ್ವಮಂಗಳ ಮಂಗಳಲ್ಲಿ ನಾನು ಮಧ್ಯಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟಿದೆ ಇವರು. ಯುವಕರಿಗೊಂದು ಸಂದೇಶ ಕೊಡ್ತಾ ಇದೆ, ಆ ಒಂದು ವಿಚಾರ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ನೀವು ಇದನ್ನು ಮತ್ತೆ ಮುಗಿಸ್ಬಿಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ಉತ್ತರಾಯಣೆ ಶಶಿ ಋತು ಮಾಘಮಾಸ ಕೃಷ್ಣಪಕ್ಷ 15/2/2023 ಬುಧವಾರ ದಶಮಿ ಜ್ಯೇಷ್ಠ ನಕ್ಷತ್ರ. ಈ ನಕ್ಷತ್ರವೂ ಬಹಳ ವಿಶೇಷ. ಹಾಗೆ ಬುಧವಾರದ ದಶಮಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಕಲ್ಯಾಣಾತ್ಮದ ಗಾತ್ರಾಯ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಹಾಗೆ ಬುಧವಾರ ದಶಮಿ
ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಪ್ರಶ್ನಾತಂತ್ರ ಶುರು ಮಾಡುವ ಆ ಪ್ರಾರಂಭ ದಿನ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಹೈಗ್ರೀವರ ಸಾನ್ನಿಧ್ಯಕ್ಕೆ ಅಲ್ಲಿ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ಗ್ರಂಥವನ್ನಿಟ್ಟು ಅಲ್ಲಿ ಆರಾಧನೆ ಮಾಡಿ ಆ ಗ್ರಂಥವನ್ನು ಅಲ್ಲಿ ಲಕ್ಷ್ಮೀ ಹೈಗ್ರೀವರ ಸಾನ್ನಿಧ್ಯದಿಂದ ಆ ಗ್ರಂಥವನ್ನು ಶ್ರೀನಿವಾಸನಿಗೆ ಕೊಡುವಂಥದ್ದಾಯಿತು. ಅದಾದ ನಂತರನೇ ಈ ಕಾರ್ಯಕ್ರಮ ಈ ಮಟ್ಟದ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ದಾರಿಯಾಯಿತು. ಹಾಗಾಗಿ ಲಕ್ಷ್ಮೀ ಹೈಗ್ರೀವರ ಸಂಪೂರ್ಣ ಅನುಗ್ರಹ ಶ್ರೀನಿವಾಸನ ಮೇಲೆ ಇರಲಿ. ಗ್ರಂಥವನ್ನು ಓದೋದು ಸಾಮಾನ್ಯದ ಮಾತಲ್ಲ, ಗ್ರಂಥದಲ್ಲಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ತಿಳಿಸೋದು ಅದಿನ್ನೂ ಕಷ್ಟಕರ. ಯಾಕೆಂದರೆ ಒಂದೊಂದು ಪದಗಳಿಗೆ ಒಂದೊಂದು ಅರ್ಥ ಇರುತ್ತೆ. ಗ್ರಂಥ ಅಂದರೆ ಒಂದು ಬುಕ್ಕಲ್ಲಿ ಪ್ರಿಂಟ್ ಆಗೋ ಥರ ಅಲ್ಲ. ಅದು ಒಂದು ಗ್ರಂಥದಲ್ಲಿ ಇಷ್ಟುದ್ದ ಕಡಿಮೆ ಅಂದರೆ 12 ಅಥವಾ 13 ಅಕ್ಷರಗಳ ಲೈನ್ ಒಂದು ಸರತಿ ಸಾಲಿದ್ದರೆ 12-13 ಅಕ್ಷರಗಳ ಸರತಿಯ ಸಾಲಲ್ಲಿ ಆ ಸಾಲಲ್ಲಿ 4 ಥರ ಅರ್ಥ ಇರುತ್ತೆ. ಆ ಒಂದು ಸೆಕೆಂಡ್ ಆ ಓದುವಷ್ಟರಲ್ಲೇ ಅದರಲ್ಲಿರ್ತಕ್ಕಂತಹ ಮೂಲಾರ್ಥವನ್ನು ತಿಳಿದು ಆ ಸಮಸ್ಯೆಗೆ ತಕ್ಕನಾದಂಥ ರೀತಿ ಆ ಉತ್ತರವನ್ನು ತಿಳಿ ಹೇಳಬೇಕಾದ್ದು ಧರ್ಮ. ಇದು ತಾಳೆಗರಿ ಗ್ರಂಥದ ರಹಸ್ಯ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ತಾಳೆಗರಿ ಕೈಯಲ್ಲಿದೆ ಅಂದ ತಕ್ಷಣ ನಾವು ಏನು ಬೇಕಾದರೂ ತಿಳಿಸ್ಬಿಡ್ಬೋದು ಅಂತಲ್ಲ, ಏನು ಬೇಕಾದರೂ ಆಗ್ಬಿಡುತ್ತೆ ಅಂತಲ್ಲ, ಆಮೇಲೆ ಓದ್ತಾನೆ ನಾವು ಯಾಕೆ ಹೇಳೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಿಲ್ಲಿ. ತಾಳೆಗರಿ ಆ ಗ್ರಂಥವನ್ನು ಆ ಎಲೆಯನ್ನು ತೆಗೆದ್ರೆ ಒಂದಿಷ್ಟುದ್ದ ಓದಿದ್ರೆ ಅದನ್ನು ಅಲ್ಲಿ ನಿಲ್ಲಿಸಿ ಅದರಲ್ಲಿರ್ತಕ್ಕಂಥ ಮೂಲಾರ್ಥವೇನು, ಆ ಪ್ರಶ್ನೆಗೆ ತಕ್ಕನಾದಂತಹ ಅರ್ಥ ಇಲ್ಲೇನು ಅಂತಕ್ಕಂಥದ್ದನ್ನು ಸರಿಯಾದ ತಿಳಿಸುವಂಥ ಕ್ರಮ ಆ ವಿದ್ಯೆ ಅದು ಅರ್ಥಿದ್ರೆ ಮಾತ್ರ. ಇಲ್ಲ ಅಲ್ಲಿರ್ತಕ್ಕಂಥದ್ದನ್ನೇ ಸರ್ದಿ ಸಾಲಿರೋದನ್ನು ಕಂಪ್ಲೀಟಾಗಿ ಒಂದು ಲೈನ್ ಓದ್ಬಿಟ್ರೆ ಕೇಳಿಸ್ಕೊಳ್ಳೋರು ನಿಮಗೂ ಅರ್ಥವಾಗೋದಿಲ್ಲ, ಆ ಪ್ರಶ್ನೆಗೆ ಸಮಂಜಸವಾದಂತಹ ನ್ಯಾಯಬದ್ಧವಾದಂಥ ಆ ತೀರ್ಮಾನ ಅಲ್ಲಿ ಸಿಕ್ಕೋದಿಲ್ಲ. ಅದಕ್ಕೆ ಬರೆಯುವವರು ಒಂದೊಂದು ಅಕ್ಷರಗಳು ಇನ್ನಷ್ಟು ಉದ್ದಕ್ಕೆ ಅದಕ್ಕೆ ಅರ್ಥ ಕೊಡಬೇಕು, ಒಂದು ಅಕ್ಷರದ ಹಿಂದೆ ಇನ್ನಷ್ಟು ರಹಸ್ಯವನ್ನು ಅಡಗಿಸಿ ಆ ರಹಸ್ಯದಲ್ಲೇ ಬರೆದಿರ್ತಾರೆ ಈ ಗ್ರಂಥಗಳನ್ನು. ಅದು ತಾಳೆಗರಿ ಗ್ರಂಥದ ರಹಸ್ಯ. ಆದರೆ ಪುಸ್ತಕ ಹಾಗಲ್ಲ, ಪುಸ್ತಕದ ಪ್ರಿಂಟು ಏನು ಬೇಕೋ ಅದನ್ನೇ ಬರೆದಿರುತ್ತೆ. ಅಲ್ಲಿ ಸೂರ್ಯ ಚಂದ್ರ ಗುರು ಶುಕ್ರ ಶನಿ ಎಲ್ಲವನ್ನೂ ಸ್ಪಷ್ಟವಾಗಿ ಬರೆದಿರ್ತಾರೆ. ಸೂರ್ಯನಿಂದ ಏನು ಲಾಭ, ಚಂದ್ರನಿಂದ ಏನು ಲಾಭ, ಇದು ಗ್ರಂಥಗಳಲ್ಲಿರ್ತಕ್ಕಂಥದ್ದು. ಆದರೆ ತಾಳೆಗರಿಯಲ್ಲಿ ಸೂರ್ಯ ಅಂತಕ್ಕಂಥದ್ದನ್ನು ಪೂರ್ಣವಾಗಿ ಸೂರ್ಯನ ಬರೆಯಲ್ಲ, ಸೂ ಬರೆದು ಪಕ್ಕದಲ್ಲಿ ಬಿಟ್ಟಿರ್ತಾರೆ. ಅದರ ಮುಂದೆ ಏನು, ಅಲ್ಲಿ ಲಾಭ ನಷ್ಟ ಏನು ಅದನ್ನು ತಿಳ್ಕೊಳ್ಬೇಕು. ಹಾಗೆ ಶನಿಯಿಂದ ಉಂಟಾಗ್ತಕ್ಕಂಥ ಲಾಭ ನಷ್ಟಗಳು, ಈ ಕಾಲಕ್ಕೆ ಶನಿ ಒಳ್ಳೇದು ಮಾಡ್ತಾನೆ ಅಂದರೆ ಶಾ ಬರೆದು ಆ ಅಲ್ಲಿ ಓ ಅಂತ ಬರೆದಿರ್ತಾರೆ, ಶಾ ಬರೆದು ಓ ಅಂತ ಬರೆದಿರ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಶಾ ಓ ಆಗಿಬಿಡುತ್ತೆ ಅದು, ಆದರೆ ಮಧ್ಯದಲ್ಲಿ ಅದಕ್ಕೊಂದು ಪಾಸ್ ಇರುತ್ತೆ. ನೀವು ಕೇಳಿರೋ ಪ್ರಶ್ನೆ, ನಿಮ್ಮ ಸಮಯ ಏನು, ಆ ಕ್ಷಣದ ಆ ಕುಂಡಲಿಯಲ್ಲಿ ಹಾಕಿದಾಗ ಅಲ್ಲಿ ಆ ಲಗ್ನ ಕುಂಡಲಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ರಹಸ್ಯಗಳನ್ನು ತೆಗಿಬೇಕು. ಜ್ಯೋತಿಷ್ಯ ಹುಡುಗಾಟದ ಮಾತಲ್ಲ, ಈ ವಿದ್ಯೆ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ, ಈ ವಿದ್ವತ್ತು ಅಷ್ಟು ಈಸಿಯಾಗಿ ಸಿಗುವಂಥದ್ದಲ್ಲ. ಇದು ಅವಳ ಅನುಗ್ರಹ ಬೇಕು, ತಾಯಿ ಶಾರದೆಯ ಅನುಗ್ರಹ ಬೇಕು. ನಿತ್ಯ ಉಪಾಸನೆ ಆಗಬೇಕು, ನಿತ್ಯ ಅಭ್ಯಾಸ ಆಗಬೇಕು, ನಿತ್ಯವೂ ಈ ಗ್ರಂಥದ ಬಗ್ಗೆ ಚಿಂತನೆ ಆಗಬೇಕು. ಚಿಂತನೆ ಅಂದರೆ ಕೂತ್ಕೊಂಡು ತಿರುಗಿಸ್ತಾ ಓದ್ತಾ ಇದ್ರೆ ಬರೋದಲ್ಲ, ಅದು ನಮ್ಮ ಕಾಯಕದಲ್ಲಿ ಲೋಪಬಾರದಂತೆ ನಮ್ಮ ಸಮಯವನ್ನು ಸಂಪೂರ್ಣವಾಗಿ ಗ್ರಂಥದ ಮೇಲೆ ನಾವು ಬಿಟ್ಟಾಗ ಮಾತ್ರ, ಸಮಯವನ್ನು ಗ್ರಂಥದ ಮೇಲಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಆಲಿಸಬೇಕು. ನಿಮ್ಮ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಈಗ ಲಕ್ಷ್ಮೀ ಕಾಗದ ಓದಬೇಕಾದ್ರೆ, ಕಾಗದದಲ್ಲಿರ್ತಕ್ಕಂತಹ ಮೂಲ ರಹಸ್ಯವನ್ನು ಓದ್ತಾ ನೀವೇನು ಕಷ್ಟ ಬರೆದಿದ್ದೀರಿ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಸಮಸ್ಯೆಗಳಲ್ಲಿ ಪರಕಾಯ ಪ್ರವೇಶ ಮಾಡಿ. ಪರಕಾಯ ಪ್ರವೇಶ ಅಂದರೆ ಸಾಕ್ಷಾತ್ ನೀವೇ ನನ್ನ ಮುಂದೆ ಓದ್ತಿದ್ದೀರಿ, ನಿಮ್ಮ ಕಷ್ಟವನ್ನು ಹೇಳ್ಕೊಳ್ತಿದ್ದೀರಿ ಅನ್ನುವಂಥ ಭಾಸ ಆ ಭಾವನೆ ಲಕ್ಷ್ಮೀ ತೋರಿಸ್ಬೇಕು. ಸುಮ್ಮನೆ ಓದ್ಬಿಟ್ಲು ಲೆಟ್ರನ್ನ ಅಂದರೆ ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ನೀವು ಬರೆದಿರ್ತಕ್ಕಂತಹ ಪದ, ನಿಮ್ಮ ನೋವು, ನಿಮ್ಮ ಕಷ್ಟ ಅವರು ಓದುವಾಗ ನನಗೆ ಆ ಭಾವನೆ ಬರಬೇಕು, ಆಗಷ್ಟೇ ನಿಮ್ಮ ಸಮಸ್ಯೆಗೆ ನಾನು ಕಷ್ಟಕ್ಕೆ ಪರಿಹಾರ ಹುಡುಕೋದಕ್ಕಾಗೋದು. ಇದು ನಾನಾದರೂ ಅಷ್ಟೇ, ಶ್ರೀನಿವಾಸ ಆದರೂ ಅಷ್ಟೇ. ಓದೋ ಕಾಗದ, ಮಾತಾಡೋ ಮಾತು, ಈಗ ಒಂದು ಸಂತೋಷವಾದ ಕಾರ್ಯಕ್ರಮ, ಸಂತೋಷವಾದ ಕೂಟದಲ್ಲಿ ಅಲ್ಲಿ ಕಣ್ಣೀರು ಹಾಕ್ಕೊಂಡು ನಡೆಸ್ತಾ ಇದ್ದರೆ ಅಲ್ಲಿ ಕಣ್ಣೀರಿಗೆ ಭಾವನೆ ಬರುತ್ತೋ ಸಂತೋಷಕ್ಕೆ ಭಾವನೆ ಬರುತ್ತೋ? ಅದೇ ಒಂದು ಕುಟುಂಬದ ನೋವು ಹೊತ್ತಿರ್ತಕ್ಕಂಥ ತಾಯಿ, ಮಗ ಸರಿ ಇಲ್ವೋ, ಗಂಡ ಸರಿ ಇಲ್ವೋ, ಅಥವಾ ಅತ್ತೆ ಸರಿ ಇಲ್ವೋ, ಅಥವಾ ಎಲ್ಲರೂ ನಿಂದನೆ ಮಾಡೋದು, ಅಥವಾ ಆ ಮನೇಲಿ ಬದುಕಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಇರೋದು, ಆ ನೋವುಗಳನ್ನು ಮನಸ್ಸಲ್ಲಿಟ್ಕೊಂಡು ಕಾಗದ ಬರೀತಾಳಲ್ಲ, ಆ ಕಾಗದವನ್ನು ಓದಬೇಕಾದ್ರೆ ಆ ತಾಯಿ ಯಾವ ನೋವಲ್ಲಿ ಇಟ್ಕೊಂಡು ಬರೆದಿರ್ತಾಳೋ ಆ ನೋವಿನ ಆ ಪ್ರೆಸೆಂಟೇಷನ್ನು, ಆ ಮುಖದ ವರ್ಚಸ್ಸು, ಜೊತೆಗೆ ಆ ಹೇಳುವ ಧ್ವನಿ, ಆ ಏರಿಳಿತಗಳು ನಮಗೆ ಹಾಗೇ ಬಂದು ಸೇರಬೇಕು. ಆಗಲೇ ಆ ಕಾಗದಕ್ಕೆ, ಆ ಲೆಟರ್ಸ್ಗೆ, ಆ ವಿಚಾರಕ್ಕೆ ನಾನು ಜೀವ ಕೊಡಲಿಕ್ಕಾಗುವಂಥದ್ದು, ಅದಕ್ಕೆ ಸರಿಯಾದಂತಹ ನ್ಯಾಯ ಕೊಡಲಿಕ್ಕಾಗುವಂಥದ್ದು. ಹಾಗೆ ಕಷ್ಟಕರವಾದಂತಹ ಈ ಕಾಯಕ, ಕಷ್ಟಕರವಾದಂತಹ ಕಾಯಕ ಅಂತಲೇ ಹೇಳ್ತಿದ್ದೇನೆ ಇದನ್ನು. ಇದು ಸುಖದ ಮಾತಲ್ಲ. ಈ ಆಸ್ಥಾನ ಇದು ಬೆಂಕಿಯಂಥ ಸ್ಥಳ. ಈ ಸ್ಥಳದಲ್ಲಿ ಕೂತು 1.5 ಗಂಟೆ ಕಾಲ
ನಿಮ್ಮೊಂದಿಗೆ ನಾವು ನಡೆಸುವಂತಹ ಪ್ರತಿ ಮಾತುಕತೆ ರಾಶಿಫಲ ಇರಬಹುದು, ಅಥವಾ ಕಾಗದ ಉತ್ತರ ಕೊಡೋದಿರಬಹುದು, ಅಥವಾ ನೇರವಾಗಿ ಮಾತಾಡ್ತಕ್ಕಂಥ ಒಂದು ಕಾಯಕ ಮಹರ್ಷಿವಾಣಿ ಕಾರ್ಯಕ್ರಮ ಒಂದು ಬಿಟ್ಟರೆ ಈ ನೇರ ಮಾತುಕತೆ ಲೈವ್ ಕಾರ್ಯಕ್ರಮ, ನೀವು ಮಾತಾಡೋ ಪ್ರತಿ ಮಾತುಗೂ ನಾವು ಪ್ರತಿಧ್ವನಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರವೇ ಸಾಧ್ಯ ಆಗ್ತಾ ಇದೆ. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ. ನಾನಲ್ಲ, ಎಲ್ಲಿ ಹೋದರೂ ನಾನು ಬೆನ್ನು ತಟ್ಟಿ ನಿಮ್ಮ ಕಾರ್ಯಕ್ರಮ ಹೀಗಿದೆ ಅಂತ ಹೇಳೋದಕ್ಕೆ ಅದೇ ಕಾರಣ. ಯಾಕೆಂದರೆ ಕಷ್ಟಗಳಿಗೆ ಒಂದು ಪರಿಹಾರ ಬೇಕು. ಇಲ್ಲಿ ಪರಾವಿರೋಧ ಇದ್ದೇ ಇರುತ್ತೆ. ಊರೊಂದ್ಮೇಲೆ ಇರಲೇಬೇಕು, ಊರು ಒಂದ್ಮೇಲೆ ಇರಲೇಬೇಕು. ಒಬ್ಬ ವ್ಯಕ್ತಿ ಬೆಳೀತಾರೆ ಅಂದರೆ ಅವ್ರನ್ನ ಕಾಲಿಡಲಿಕ್ಕೆ 16 ಜನ ಇರಲೇಬೇಕು. ಆ 16 ಜನ ಕಾಲಿಡೋರು ಇದ್ರೇ ನಾವು ಸದಾಕಾಲ ಎಚ್ಚೆತ್ಕೊಂಡಿರೋವಂಥದ್ದು. ನನಗೆ ಯಾರೂ ಶತ್ರುಗಳಿಲ್ಲ, ಯಾರೂ ನನ್ನ ಬಗ್ಗೆ ಚಿಂತನೆ ಮಾಡ್ತಿಲ್ಲ, ಯಾರೂ ನನ್ನನ್ನು ಇದು ಮಾಡ್ತಿಲ್ಲ, ನನ್ನ ಹೋದ ದಾರಿಗೆ ಬಿಡ್ತಿದ್ದಾರೆ ಅಂದರೆ ನಾನು ಹೋಗೋ ದಾರಿನೇ ಸರಿಯಲ್ಲ. ಜಗದ್ಗುರುಗಳಾದಂಥ ಆದಿಶಂಕರರು ತಮ್ಮ ಬಾಲ್ಯದಲ್ಲಿ ಪ್ರಪಂಚವನ್ನು 3 ಬಾರಿ ಪರ್ಯಟನ ಮಾಡಿ ಸರ್ವಜ್ಞ ಪೀಠವನ್ನು ಹತ್ತಬೇಕಾದ್ರೆ ಅವರ ಶ್ರಮ ಎಷ್ಟಿದೆ, ಆಗ ಪರವಿರೋಧಗಳೆಷ್ಟಿತ್ತು, ಧರ್ಮ ಹೇಗೆ ಸಂಘಟನೆ ಮಾಡಿದ್ರು, ಹೇಗೆ ಧರ್ಮದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಉಡಬಡಿಸಿದ್ರು ಎಲ್ಲವೂ ತಿಳ್ಕೊಳ್ಬೇಕು. ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳು, ಅವರ ಬಾಲ್ಯ ಜೀವನ ಏನು, ಅದಾದ ನಂತರ ಅವ್ರ ದಾಂಪತ್ಯ ಜೀವನ ಏನು, ಅವರ ಸಂತಾನಕ್ಕೆ ಹಾಲು ಕೊಡಿಸೋಕ್ಕೂ ಸಹಿತ ಆಗದಿರ, ಅವ್ರ ಮಕ್ಕಳು ಸಹಿತ ಕಷ್ಟಪಡ್ತಿದ್ರಲ್ಲ, ಅವರ ಕುಟುಂಬ ಅವರ ಅರ್ಧಾಂಗಿಗೆ ಬೇಕು ಬೇಡಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದಿರಲ್ಲ. ಅಪಾರವಾದ ಜ್ಞಾನವಂತರು, ವಿದ್ಯೆ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು. ಇವತ್ತಿಗೂ ಸಹಿತ ಪರಿಮಳ ಗ್ರಂಥವನ್ನು ರಚಿಸಿರ್ತಕ್ಕಂಥವರು ಮಂತ್ರಾಲಯದ ಪ್ರಭುಗಳು. ಆ ಗ್ರಂಥವನ್ನು ಸ್ಪರ್ಶಿಸಿದ್ರೆ ಸಾಕು ನಮ್ಮ ಪಾಪಕರ್ಮಗಳು ದೂರ. ಅಂದರೆ ಆ ಗ್ರಂಥ ರಚನೆ ಮಾಡುವಾಗ ಸಂಪೂರ್ಣವಾಗಿ ಅವರನ್ನು ಅವರು ಮರೆತು ಆ ಬರಿಬೇಕಾಗಿರ್ತಕ್ಕಂಥ ಒಂದೊಂದು ಅಕ್ಷರಗಳನ್ನು ಸಹಿತ ಅಷ್ಟು ಜೀವ ತುಂಬಿದಾರಲ್ಲ. ಇವತ್ತು ಮಂತ್ರಾಲಯದ ಪ್ರಭುಗಳಿಗೆ, ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಚಿನ್ನದ ಲೇಪನ ಇದೆ. ಬೃಂದಾವನಕ್ಕೆ ಚಿನ್ನದ ವಜ್ರಾಂಗಿಯನ್ನು, ವಜ್ರ ವೈಡೂರ್ಯಗಳನ್ನು, ಮುತ್ತು ರತ್ನವನ್ನು ಎಲ್ಲವೂ ಸಹಿತ ಕನಕಾಭಿಷೇಕ ಬೇಕಾದಷ್ಟು ನಡೀತಾ ಇದೆ. ಅಂದು ರಾಯರು ಮಾಧ್ಯಾಹ್ನಿಕ ಊಟಕ್ಕೂ ಸಹಿತ ಕಷ್ಟಪಟ್ಟಿದ್ದಾರೆ. ಹೊಟ್ಟೆಪಾಡಿಗಾಗಿ ಇನ್ನೊಂದು ಕಡೆ ಕಾರ್ಯಕ್ರಮ ಆಗ್ತಿದ್ರೆ ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಕಾಯಕವನ್ನು ಮಾಡಿ, ಬ್ರಾಹ್ಮಣರ ಮನೆ ಕಾರ್ಯಕ್ರಮ ಆದರೂ ಅಲ್ಲಿ ಬಂದು ಸರತಿ ಸಾಲಲ್ಲಿ ಕೂತು ಊಟ ಮಾಡಲಿಲ್ಲ, ಆ ಊಟದ ಋಣ ಹರಿಸಬೇಕು ಅಂತೇಳಿ ಅಲ್ಲಿ ಕೆಲಸವನ್ನು ಮಾಡಿದ್ರು. ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಅಗ್ನಿವಿ ಈಳೆ ಪುರೋಹಿತಂ ಯಜ್ಞಸದೇವ ಋತುಜಂ, ಆ ಅಗ್ನಿ ಮಂತ್ರವನ್ನು ಅಲ್ಲಿ ಪಠನೆ ಮಾಡಿದ್ರು. ಯಾರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದು ಒಳ್ಳೆ ಥರ ಚಿಂತನೆ ಮಾಡ್ತಿದ್ರು, ಆ ಶ್ರೀಗಂಧ ಮೈಗೆ ಲೇಪನ ಮಾಡಿಕೊಂಡಾಗ ಅದು ತಣ್ಣದಂಥ ಅಮೃತಕ್ಕೆ ಸಮಾನ ಆಯಿತು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಇನ್ನೊಬ್ಬರನ್ನ ಛೇಡಿಸಿ, ಇನ್ನೊಬ್ಬರನ್ನ ನೋವು ಕೊಟ್ಟು, ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂಥವ್ರು ಆ ಗಂಧವನ್ನು ಲೇಪನೆ ಮಾಡಿಕೊಂಡ್ರೆ ಮೈಯೆಲ್ಲ ಬೆಂಕಿ ಥರ ಸುಡಕ್ಕೆ ಶುರುವಾಗ್ಬಿಡ್ತು. ಆಗ ಪುನಃ ವರ್ಣ ಮಂತ್ರವನ್ನು ಹೇಳಿ ಅವರ ದೇಹದ ಮೇಲಿರ್ತಕ್ಕಂಥ ಉಷ್ಣವನ್ನು ಕಡಿಮೆ ಮಾಡಿದಂತಹ ಒಂದು ಮಹಾನ್ ಚೇತನ ಶಕ್ತಿ ಮಂತ್ರಾಲಯದ ಪ್ರಭುಗಳು, ಗುರು ರಾಘವೇಂದ್ರ ಸ್ವಾಮಿ. ಹೀಗೆ ನಿಂದಕರು ಸಾಕಷ್ಟು ಜನ, ನಿಂದನೆ ಮಾಡ್ತಕ್ಕಂಥವ್ರು ಇವತ್ತಲ್ಲ ನಾಳೆ ದಿವಸ ಅಗ್ನಿ ಥರನೇ ದೇಹಕ್ಕೆ ಆಗ ತಗಲುತ್ತೆ. ಹಾಗಂತ ಅವ್ರ ದೇಹಕ್ಕೆ ಅಗ್ನಿ ತಗಲ್ತು ಅಂತ ನಾನು ನಗಬಾರದು. ಪುನಃ ಅವರ ದೇಹಕ್ಕೆ ತಗಲಿರ್ತಕ್ಕಂಥ ಅಗ್ನಿಯನ್ನು ವರ್ಣಮಂತ್ರದಿಂದ ಹೇಗೆ ರಾಯರದನ್ನು ಸಮಾಧಾನ ಮಾಡಿಸಿ ತಾಂಸ ಮಾಡಿದ್ರು, ಹಾಗೆ ಅವರು ಒಳ್ಳೆಯದಾಗಲಿ ಅಂತಲೇ ಹರಿಸಬೇಕಾದ್ದು ಈ ಆಸ್ಥಾನದ ಕರ್ತವ್ಯ. ಈ ಆಸ್ಥಾನನ ಯಾರು ಛೇಡಿಸಿ ಮಾತಾಡಿದ್ರು, ಈ ಬೆಂಕಿಯಂಥ ಸ್ಥಳವನ್ನು ಯಾರು ಏನೇ ಕೆಟ್ಟದಾಗಿ ಮಾತಾಡಿದ್ರು ಅವ್ರು ಒಳ್ಳೆಯದಾಗಲಿ ಅಂತ ಹರಿಸಬೇಕಾದ್ದು ನಮ್ಮ ಕರ್ತವ್ಯ ಎಂಬತಕ್ಕಂಥ ಕಿವಿ ಮಾತು ಶ್ರೀನಿವಾಸನಿಗೂ ಹೇಳ್ತಿದ್ದೇನೆ. ನಾಳೆ ನೀವು ಯಾವ ಸ್ಥಾನದಲ್ಲಿ ನಿಂತರೂ, ನೀವು ಯಾವುದೇ ಆ ಸ್ಥಾನದಲ್ಲಿದ್ದರೂ ಅಲ್ಲಿ ನಿಂದಕರು ನಿಮಗಿದ್ದಾಗ ಅವ್ರು ಒಳ್ಳೆಯದಾಗಲಿ ಅಂತ ನೀವು ಹರಿಸಬೇಕು, ಆಶೀರ್ವದಿಸಬೇಕು. ಎಲ್ಲವನ್ನು ಸರಿ ತಪ್ಪುಗಳನ್ನು ನೋಡಲಿಕ್ಕೆ ಮೇಲೊಬ್ಬ ಇದ್ದಾನೆ ಭಗವಂತ, ಸಪ್ಕ ಮಾಲಿಕೆ. ಆ ಮೇಲಿರ್ತಕ್ಕಂಥ ಭಗವಂತ ಆತ ತೀರ್ಮಾನಿಸ್ತಾನೆ, ಅವನ ತೀರ್ಮಾನಕ್ಕೆ ಬಿಡಬೇಕೇ ವಿನಃ ನಾವು ತೀರ್ಮಾನ ತಗೊಳ್ಳೋದಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇದ್ದರೆ ಹಾಕುವ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಹಾದಿಯೇ. ಒಳ್ಳೆಯದಾಗಲಿ. ಮನೆ ಆಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದಿಸೋಣ. ಕೃಷಿಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡಬೇಕು. ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭುವೇ ಮೃದೀಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋಣ. ರಾಶಿಫಲವನ್ನು ತಿಳ್ಕೊಳ್ಳುವಾಗ ಅದರಲ್ಲಿರ್ತಕ್ಕಂತಹ ಲಾಭ ನಷ್ಟವೇನು, ಹೇಗಿರಬೇಕು ಈ ಶುಭ ದಿನ, ಲಾಭವೇನು ನಷ್ಟವೇನು, ಅಥವಾ ಅದಕ್ಕೆ ಪರಿಹಾರ ಮಾರ್ಗವಾದರೂ ಏನು, ಎಲ್ಲವನ್ನು ತಿಳ್ಕೊಂಡು ಅದರಂತೆ ನಡ್ಕೊಳ್ಳೋದು ಬಹಳ ಉತ್ತಮ.
ಹಾಗೆ ರಾಶಿಫಲವನ್ನು ತಿಳ್ಕೊಳ್ಳುವಾಗ ಪ್ರಾರಂಭಿಕವಾಗಿ ನಿಮ್ಮ ಕುಲದೇವರನ್ನು, ನಿಮ್ಮ ತಂದೆ ತಾಯಿನ, ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದು ಅದು ಬಹಳ ಮುಖ್ಯ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ರಾಶಿಫಲ ನವಗ್ರಹ ಪ್ರಾರ್ಥನೆ, ಇದು ಪ್ರತಿನಿತ್ಯದ ಕಾಯಕ. ಓಂ ಗಂ ಗಣಪತಿ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಇವತ್ತು ಶ್ರದ್ಧಾಭಕ್ತಿಯಾಗಿ ತಾವು ಏನು ಅಂದುಕೊಂಡಿದ್ದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಸಾಧನೆಯ ಹಾದಿ, ಸಾಧನೆಯ ಯಶಸ್ಸು ಇವತ್ತು ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸರಿಸುಮಾರು ಮಧ್ಯಾಹ್ನ 12:45, 12:45 ಅಷ್ಟು ಸರಿಸಮಾನವಾದಂಥ ಸಮಂಜಸವಾದಂಥ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಬಹಳ ಉತ್ತಮ. ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ. ಮನಸ್ಸಿಗೆ ಅಸಮಾಧಾನ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಸಮಸ್ಯೆಗಳು ಹೊತ್ತಿದ್ದೀವೇನೋ ಎಂಬಂಥ ರೀತಿ ಭಾಸವಾಗುವ ಪರಿಸ್ಥಿತಿ ಎದುರಾಗುತ್ತದೆ. ಅದರ ಮಧ್ಯದಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಇವತ್ತು ಬಾಧಿಸಬಹುದು. ಹಾಗೆ ಹೆಣ್ಣುಮಕ್ಕಳು ಇವತ್ತು ದಿವಸ ದುಡುಕಿ ಯಾರನ್ನೂ ಏನೂ ಮಾತಾಡಬೇಡಿ. ತಾಳ್ಮೆಯಿಂದರಿ, ಸಮಾಧಾನವಾಗಿರಿ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಆ ಪ್ರಕಾರ ನಿಮ್ಮ ತಾಳ್ಮೆಯೇ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೆ. ಇದರ ಜೊತೆಗೆ ತಾವು ಮಾಡಬೇಕಾಗಿರೋದು ಮನೆದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ ಶುಭ ದಿನ ಇವತ್ತು ಮಧ್ಯಾಹ್ನ ಅಥವಾ ಸಂಜಾಕಾಲ, ವೃಷಭ ರಾಶಿಯವರು ಮಧ್ಯಾಹ್ನ ಅಥವಾ ಸಂಜಾಕಾಲ ತಪ್ಪದಿರ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಪೂರ್ವಾಭಿಮುಖವಾಗಿ ನಿಂತ್ಕೋಬೇಕು, ದೃಷ್ಟಿ ತೆಗಿಬೇಕು, ಅದನ್ನು ಹೊರಗಡೆ ಹಸಿರು ಗಿಡದ ಮೇಲೆ ಹಾಕಬೇಕು. ಈ ಪ್ರಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಒಂದಷ್ಟು ಜನ ಬೆನ್ನುವಲ್ಲೊದ್ದಾಡ್ತೀರಿ, ಒಂದಷ್ಟು ಜನ ಆರ್ಥಿಕ ಸಂಕಷ್ಟವಲ್ಲೇ ಸ್ವಲ್ಪ ಕಷ್ಟಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಸ್ವಲ್ಪ ಜನಕ್ಕೆ ನಿಷ್ಠುರದ ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಏನೇ ಆದರೂ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರು ಮನೆದೇವರ ಪ್ರಾರ್ಥನೆ ಮಾಡ್ತಾ ಮನೇಲಿರ್ತಕ್ಕಂಥ ಹಿರಿಯರ ಆಶೀರ್ವಾದದೊಂದಿಗೆ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು, ಹೆಸರು ಮತ್ತು ಉದ್ದು, ಉದ್ದು ಅಂದರೆ ರಾಹು, ಹೆಸರು ಅಂದರೆ ಬುಧ, ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಇರೋದ್ರಿಂದ ಕರ್ಕಾಟಕ ರಾಶಿಯವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ ಸಮಾಧಾನವಾಗಿ ಇಟ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಹಾಗೆ ಇವತ್ತು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡುವಾಗ ಸೂರ್ಯ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಮನೆಯಿಂದ ಆಚೆ ಹೊರಟರೆ ಅಷ್ಟೇ ಒಳ್ಳೆ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರೆಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದೋಣ, ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಈ ಪತ್ರದಲ್ಲಿ ಹೆಸರು ವಿಳಾಸ ಏನೂ ತಿಳಿಸಿಲ್ಲ. K291104 ಅಂತ ಕೋಡ್ ಸಂಖ್ಯೆಯನ್ನು ಬರೆದಿದ್ದಾರೆ. ಈ ಪತ್ರವನ್ನು ಈ ಹಿಂದೆ ಕೂಡ ನಾವು ಓದಿದ್ವಿ, ಆದರೆ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಉತ್ತರ ಕೊಡೋದಕ್ಕೆ ಅವತ್ತು ಸಮಯದ ಅಭಾವ ಇತ್ತು, ಹಾಗಾಗಿ ಸಾಧ್ಯ ಆಗಲಿಲ್ಲ. ಪತ್ರವನ್ನು ಮತ್ತೊಮ್ಮೆ ಓದ್ತೀನಿ, ನೀವು ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸನ್ವರೆಗೂ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನಮ್ಮ ಸಮಸ್ಯೆ ಏನು ಅಂದರೆ, ನನ್ನ ತಂದೆ ಒಬ್ಬ ಪರಿಸ್ಥಿತಿ ಹಿಂದೆ ಬಿದ್ದು 3 ವರ್ಷ ಆಗಿದೆ. ಎಷ್ಟೇ ಹೇಳಿದ್ರೂ ಸಹ ತಿಳ್ಕೊಳ್ತಾ ಇಲ್ಲ. ಮನೆಯ ಕುಟುಂಬದವನೊಂದಿಗೆ ಅನ್ಯೋನ್ಯತೆಯಿಂದ ಇರೋದೇ ಇಲ್ಲ. ನಾನು ಹಾಗೂ ನನ್ನ ತಾಯಿ, ನನ್ನ ತಂದೆಯ ಪ್ರೀತಿ ವಿಶ್ವಾಸ ಕಂಡೇ 3 ವರ್ಷ ಕಳೆದು ಹೋಗಿದೆ ಗುರುಜಿ. ಮುಂಚೆ ಹೀಗೆಲ್ಲ ಇರ್ತಾ ಇರಲಿಲ್ಲ. ಅವರು ತುಂಬ ಅನ್ಯೋನ್ಯತೆಯಿಂದ ಕೇವಲ ಕುಟುಂಬದ ಏಳಿಗೆ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾಯಿದ್ರು. ಆದರೆ ಈಗ ದಿನದ 24 ಗಂಟೆ ಸಹ ಅವರು ಆಕೆ ಯೋಚನೆಯಲ್ಲಿಯೇ ಮಗ್ನರಾಗಿ
ಇರ್ತಾರೆ. ನಾವು ಆಕೆಗೆ ಬೆದರಿಕೆ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಆಕೆ ಬಗ್ಗೆ ಏನಾದರೂ ಸ್ವಲ್ಪ ಕೆಟ್ಟದಾಗಿ ಯೋಚನೆ ಮಾಡಿದ್ರೂ ಸಹ ನಮ್ಮ ಆರೋಗ್ಯಕ್ಕೆ ಏನಾದರೂ ಏರ್ಪೇರಾಗ್ಬಿಡುತ್ತೆ ಗುರುಜಿ. ಇದರಿಂದ ನಾನು ಹಾಗೂ ನನ್ನ ತಾಯಿ ಮಾನಸಿಕವಾಗಿ ಬಹಳ ನೊಂದಿದ್ದೇವೆ. ಕೂರಿಸ್ಕೊಂಡು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಸಹ ಅವ್ರು ಕೇಳ್ತಾ ಇಲ್ಲ. ನನ್ನ ಜೊತೆ ಇರೋ ಇಷ್ಟ ಇದ್ದರೆ ಇರಬಹುದು, ನಾನು ನಿಮಗೆ ಬೇಕು ಅಂತ ಅಂದರೆ ನಾನೇನೇ ಮಾಡಿದ್ರು ಸಹಿಸ್ಕೊಂಡು ಹೋಗಬೇಕಾಗತ್ತೆ ಅಂತ ನಮಗೆ ಬೆದರಿಕೆ ಹಾಕ್ತಾರೆ. ಇದನ್ನೆಲ್ಲ ನೋಡಿ 18 ವಯಸ್ಸಿಗೆ ನನಗೆ ಜೀವನದ ಮೇಲೆ ಬೇಸರ ಆಗೋಗ್ಬಿಟ್ಟಿದೆ. ನಾವು ಕೆಲವು ಜ್ಯೋತಿಷರ ಬಳಿ ಕೇಳಿದ್ದೇವೆ ಗುರುಜಿ, ಅವರು ವಶೀಕರಣ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಇನ್ಯಾವ ಥರನಾದರೂ ಪೂಜೆ ಅನುಷ್ಠಾನ ಮಾಡಬೇಕು ಅಂದ್ರೂ ನಾವು ಅಷ್ಟೊಂದು ಶಕ್ತರು ಕೂಡ ಅಲ್ಲ. ನಿಜವಾಗಿಯೂ ಹಾಗೇನಾದರೂ ವಶೀಕರಣ ಮಾಡಿಕೊಂಡಿರ್ಬಹುದಾ? ಇದಕ್ಕೇನು ಪರಿಹಾರ ಮಾಡ್ಕೊಳ್ಬೇಕು? ನಮ್ಮ ತಂದೆ ಮೊದಲಿನ ಥರ ಆಗಬೇಕು. ಅವರು ಯಾವುದೇ ಪರಿಸ್ಥಿತಿ ಮೋಹಕ್ಕೆ ಶರಣಾಗದೆ ನಮ್ಮ ಕುಟುಂಬದವ್ರ ಜೊತೆಗೆ ಮಾತ್ರ ಸಂತೋಷದಿಂದ ಇರೋ ಹಾಗೆ ಮಾಡಿ ಗುರುಜಿ ಅಂತ ಕೇಳಿದೆ. ಇದು ಪ್ರಶ್ನೆ ನಿಜಕ್ಕೂ ಕ್ಲಿಷ್ಟಕರ. ಕೈ ಜಾರದ ಮೇಲೆ, ಅಗ್ನಿಗೆ ಬಿದ್ದ ಮೇಲೆ, ಪಾತಾಳಕ್ಕೆ ಬಿದ್ದ ಮೇಲೆ ಪುನಃ ಅದನ್ನು ಕೈ ಹಿಡಿದು ಎತ್ತುವಂಥದ್ದು ಸ್ವಲ್ಪ ಕಷ್ಟಕರವೇ. ಇಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಇಲ್ಲಿ ಮನ ಪರಿವರ್ತನೆ ಆಗಬೇಕು. ಆ ಮನ ಪರಿವರ್ತನೆ ಆಗುವಂಥ ರೀತಿಗೆ ನೀವೇ ಅದಕ್ಕೆ ಸಹಾಯ ಮಾಡಿ ಸಹಕರಿಸಬೇಕು. ಇನ್ನೊಂದು ಪ್ರಧಾನವಾದಂಥ ವಿಚಾರ ಇಲ್ಲಿದೆ, ಒಂದು ರಹಸ್ಯ ಇಲ್ಲಿ ಅಡಗಿದೆ. ಅದೇನು ಎಂಬತಕ್ಕಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮನೆ ಹಾಗಿದ್ರೆ ವೀಕ್ಷಕರೇ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೃಷಿ ಪತ್ರಕ್ಕೆ ಉತ್ತರವನ್ನು ನೀಡ್ತಾ ಇದ್ರಿ ನೀವು. ಹೌದಮ್ಮ, ಇಲ್ಲಿ ಅರ್ಥ ಮಾಡ್ಕೋಬೇಕಾದಂತಹ ವಿಚಾರ, ಪ್ರಾರಂಭಿಕ ಹಂತದಲ್ಲಿ ಇದನ್ನು ರೌದ್ರ ಮಾಡಿಕೊಂಡು ಇಲ್ಲದ ರೀತಿ ಸಮಸ್ಯೆಗೆ ಹೇಳಿ ಮಾಡಿಬಿಟ್ಟಿದ್ದೀರಿ. ಪ್ರಾರಂಭ ನಿಮಗೆ ಸಮಸ್ಯೆ ಹೀಗಿತ್ತು ಅಂತ, ಹೀಗಿದೆ ಮನೆಯವರು ಈ ಥರ ದಾರಿ ತಪ್ಪುತ್ತಿದ್ದಾರೆ ಅಥವಾ ನಿಮ್ಮ ತಂದೆಯವರು ಈ ಥರ ಇನ್ನೊಂದು ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆ ಪ್ರಾರಂಭ ಕ್ಷಣದಲ್ಲಿ ಅವ್ರನ್ನ ಹೇಗೆ ಉಪಯೋಗಕ್ಕೆ ತರಬೇಕಾಗಿತ್ತು ತರಬಹುದಾಗಿತ್ತು. ಆದರೆ ಅಲ್ಲಿ ರೌದ್ರತನ ಮಾಡ್ಕೊಂಡಿದ್ದೀರಿ, ಅಲ್ಲಿ ಹಾಕುವಂಥ ಪ್ರತಿ ಹೆಜ್ಜೆಲ್ಲೂ ಸಹಿತ ದಿನ ಬೆಳಗಾದರೆ ಒಬ್ರಿಗೊಬ್ರು ವ್ಯಾಜ್ಯಗಳು ಮಾಡ್ಕೊಂಡಿದ್ದೀರಿ. ಯಾವತ್ತೂ ತಪ್ಪು ಮಾಡ್ತಾ ಇದ್ದಾಗ ವ್ಯಕ್ತಿಗೆ ತಪ್ಪು ಇನ್ನೊಬ್ರಿಗೆ ಗೊತ್ತಾಗ್ತಾ ಇದೆ, ನಾನು ಮಾಡ್ತಿರ್ತಕ್ಕಂಥ ತಪ್ಪು ಇನ್ನೊಬ್ರಿಗೆ ಅರಿವಾಗ್ತಾ ಇದೆ ಅಥವಾ ಅವ್ರನ್ನ ನೋಡಿದ ಏನಾದ್ರು ಬೇರೆ ಕ್ರಮ ಕೈಗೊಳ್ಬೋದು, ಕ್ರಮಕ್ಕೆ ಅದು ತೊಂದರೆ ಆಗುತ್ತೆ, ನಾಳೆ ಸಹ ನನಗೆ ಬೇರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಭೀತಿ ಭಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಕ್ಷಣ ಆ ಭಯವನ್ನು ಹೇಗೆ ಅದನ್ನು ಸರಿಪಡಿಸ್ಬೇಕು, ಯಾವ ರೀತಿ ಅವ್ರನ್ನ ವ್ಯಕ್ತಿನ ಸರಿಪಡಿಸ್ಕೋಬೇಕು ಆ ಚಿಂತನೆ ಮಾಡಬೇಕು. ಆದರೆ ನಾವು ಯಾರೂ ಅದು ಮಾಡೋದಿಲ್ಲ, ನಾವೆಲ್ಲೇನು ಮಾಡ್ತೀವಿ, ಮಲ್ಕೊಳ್ಳೋರಿಗೆ ಹಾಸ್ಗೆ ಹಾಸ್ಕೊಟ್ಬಿಡ್ತೀವಿ. ಪ್ರಾರಂಭಿಕ ಹಂತದಲ್ಲಿ ಸರಿಪಡಿಸೋದನ್ನು ಬಿಟ್ಟು ಪ್ರಾರಂಭಿಕ ಹಂತದಲ್ಲಿ ನಿಷ್ಠುರವಾಗಿ ನೋಡ್ಬಿಡ್ತೀವಿ. ಆಗ ಒಬ್ರಿಗೊಬ್ರು ಮಾತಾಡಲ್ಲ, ನಿಮ್ಮ ತಾಯಿಯವರು ಮಾತಾಡಿರೋದಿಲ್ಲ, ನೀವೂ ಮಾತಾಡೋದಿಲ್ಲ, ಅದನ್ನು ಇನ್ನಷ್ಟು ಗಟ್ಟಿ ಮಾಡಿ ಬಿಟ್ಬಿಡ್ತೀರಿ. ಅವಾಗೇನಾಗುತ್ತೆ, ಅವ್ರಿಗೆ ಎಲ್ಲಿ ಪ್ರೀತಿ ವಿಶ್ವಾಸ ಅನ್ಸುತ್ತೆ, ಎಲ್ಲಿ ನಮಗೆ ಸರಿ ಅನ್ಸುತ್ತೋ ಆ ದಾರಿಗೆ ನಡೀಲಿಕ್ಕೆ ದಾರಿ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಿದಿರಾ? ಆ ಕ್ಷಣದಲ್ಲಿ ನೀವು ತಗೊಳ್ಳೋ ತೀರ್ಮಾನಗಳ ಹೀಗಿದೆ ಅಂತ ಗೊತ್ತಾದ ತಕ್ಷಣ ಅವು ಇನ್ನಷ್ಟು ಹೆಚ್ಚು ಪ್ರೀತಿ ವಿಶ್ವಾಸ ತೋರಿಸಿ ನಿಮ್ಮ ವಸ್ತು, ನಿಮ್ಮ ಮನೆಯ ಒಂದು ವಸಲು, ನಿಮ್ಮ ಮನೆ ಬಾಗಿಲು ಅಥವಾ ನಿಮ್ಮ ನಾಲ್ಕು ಗೋಡೆ ಮಧ್ಯೆ ದಾಟದಿರ ಇದ್ದಂಗೆ ನೋಡ್ಕೊಳ್ಬೇಕಾದಂಥದ್ದು ಒಂದು ಕರ್ತವ್ಯ ಇತ್ತು. ಅಥವಾ ಆ ಕ್ಷಣಕ್ಕೆ ಅದನ್ನು ಸರಿಯಾದ ದಾರಿಗೆ ಎಳ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ನೀವು ಆ ಕ್ಷಣ ಅದನ್ನು ರೌದ್ರಪಡಿಸಿ ದೊಡ್ಡ ಗಲಾಟೆ ಅಂತಾಗಿ ನಿಮ್ಮಗಳ ಮೇಲೆ ಅವರು ನಿಷ್ಠುರ ಬಂದು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗನೂ ಸಹ ಇವತ್ತು ನಮ್ಮ ಬೇಡ ಅನ್ನೋ ಮಟ್ಟಿಗೆ ಬಂದರೆ, ಅಥವಾ ಅರ್ಧಾಂಗಿ ನನ್ನ ಹೆಂಡತಿ, ನನ್ನ ಸಹಬಾಳ್ವೆ ಅಲ್ಲಿಂದ ಅಂದರೆ ಪ್ರಾರಂಭದಿಂದ ಇಲ್ಲಿವರೆಗೂ ನನ್ನ ಜೊತೆ ಇದ್ದವಳು, ಇವತ್ತಿನ ದಿವಸ ಸಡನ್ನಾಗಿ ನನ್ನ ಮಗಳು ಮತ್ತು ನನ್ನ ಹೆಂಡತಿನೂ ನಮ್ಮ ಮಗನ ಬಿಟ್ಟರೆ ಮುಂದೆ ನಡೀತೀನಿ ಅಂತಂದರೆ ಅದು ಹೋಗೋದಾರಿಗೆ ನೀವು ಆ ದಿನ ಬಿಟ್ಟಿದ್ದು ತಪ್ಪು. ಅದಾದಮೇಲೆ ಏನಪ್ಪ, ನೀವೆಲ್ಲಿ ಶಾಸ್ತ್ರ ಕೇಳೋಕ್ಕೂ ನೋಡಿ ಸರಿಪಡಿಸ್ಕೊಳ್ಳುವಂತಹ ವಿಧಿವಿಧಾನನ ಮರ್ತ್ರಿ, ಇದಕ್ಕೆ ಐಡಿಯಾ ಕೇಳೋದಕ್ಕೆ ಬೇರೆಯವ್ರ ಹತ್ರ ಹೊರಟ್ರಿ. ಅವ್ರೇನು ಮಾಡ್ತಾರೆ, ಅವ್ರ ತಲೆಯಲ್ಲಿರ್ತಕ್ಕಂಥದ್ದನ್ನು ಯಾವತ್ತೂ ಅಷ್ಟೇ ನೋಡಿ, ಕೈ ಕಟ್ಟಿ ಕೂರುವವರು ಮುಂದೆ ಕೂತ್ಕೊಂಡಾಗ ಮೇಲೆ ಕೂತು ಹೇಳುವಂತಹವರು ಸಾಕಷ್ಟು ಜನ ಅವ್ರದೇ ಆ ವಿಧಾನದಲ್ಲಿ ಹೇಳ್ತಿರ್ತಾರೆ. ಆ ಕ್ಷಣವನ್ನು ಏನು ಹೇಳಬೇಕೋ ಹೇಳಿ ಕಳಿಸ್ತಿರ್ತಾರೆ, ಅದಕ್ಕೆ ಪರಿಹಾರವನ್ನು ತೋರಿಸ್ತಿಲ್ಲ. ನೀವು ಒಂದಲ್ಲ ನಾಲ್ಕಾರು ಕಡೆ ಜ್ಯೋತಿಷರನ್ನು ಭೇಟಿ ಮಾಡಿದ್ದೀರಿ, ಅವರೇನು ಹೇಳಿದ್ದಾರೆ, ಅವರು ವಶೀಕರಣ ಮಾಡಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ವಶೀಕರಣ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಆ ಜ್ಞಾನವಂತರಿಗೆ ವಶೀಕರಣವನ್ನು ಆಗಿರ್ತಕ್ಕಂಥದ್ದನ್ನು ತಡೆ ಹೊಡೆದು ಅದನ್ನು ಸರಿಪಡಿಸಿ ನಿಮ್ಮ ಕುಟುಂಬವನ್ನು ನಿಮಗೆ ಸರಿ ಮಾಡಿಕೊಡ್ಲಿಕ್ಕೆ ಯಾಕಾಗಿಲ್ಲ? ಆ ಒಂದು ದೈವ ರಹಸ್ಯ ಅವ್ರಿಗೆ ಅರ್ಥ ಆಗಿದೆ ಅಂದಮೇಲೆ ಅದಕ್ಕೆ ಪರಿಹಾರ ಅವ್ರಿಗೆ ಅರ್ಥ ಆಗಬೇಕಲ್ಲ. ಯೋಚನೆ ಮಾಡಿ, ವಶೀಕರಣ ಮಾಡಿಕೊಂಡಿದ್ದಾರೆ ಅಂತ ಹೇಳೋ ನುಡಿ ಅವ್ರದ್ದಾಯಿತು, ನೀವು ಅದನ್ನು ಕೇಳಿ ಆ ಕ್ಷಣಕ್ಕೆ ನೋವು ಪಟ್ಟಿದ್ದಾಯಿತು. ಆ ರಹಸ್ಯವನ್ನು ತಿಳ್ಕೊಳ್ಳುವಂಥ ಶಕ್ತಿ ದೇವರು ಅವ್ರು ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಏನು ಅಂತ ಹೇಳುವಂಥ ಶಕ್ತಿನೂ ಅವರಲ್ಲಿ ಇರುತ್ತಲ್ಲ. ನನ್ನ ಚಿಂತನೆ, ನಿಮಗೆ ಅವರು ಪರಿಹಾರ ಅವರು ವಶೀಕರಣ ಮಾಡಿಕೊಂಡಿದ್ದಾರೆ ಅಂತ ಹೇಳೋದಷ್ಟೇ ಅವ್ರ ಜ್ಞಾನ ಆಗಿದ್ದರೆ ಈ ಮಾತು ಹೇಳೋದೇ ತಪ್ಪು. ಇಂತಹ ಒಂದು ದೈವ ರಹಸ್ಯಗಳನ್ನು ನಿಮ್ಮ ಮನಸ್ಸನ್ನು ಚದುರಿಸ್ತಕ್ಕಂಥದ್ದು,
ಅಲ್ಲಿ ನಿಜಕ್ಕೂ ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ಸ್ಪಷ್ಟೀಕರಿಸೋಕ್ಕಾಗಿಲ್ಲ ನಿಮ್ಮ ಕೈಲಿ ಇವತ್ತಿಗೂ. ಇದೇನಾಗತ್ತೆ, ಮಂಡು ಬಿದ್ದುಬಿಡ್ತಾರೆ ಜನ. ನೀನು ಮಾಡದಿರತಕ್ಕಂಥ ತಪ್ಪು ನೀನು ಮಾಡಿದ್ಯಾ 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 ಅಂತೇಳಿ ಒಂದಲ್ಲ ಹತ್ತು ಸೃತಿ ಆಗೋಗ್ಬಿಟ್ರೆ, ಅಥವಾ ಕಾರಣಾಂತರಗಳಿಂದ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದೆ ಆತ ಏನು ಹೊರಗಡೆ ಕೆಲಸಕ್ಕೆ ಹೋಗಿ ಬಂದಿರ್ತಾನೋ, ಮನೆಗೆ ಅರ್ಧ ಗಂಟೆ ಲೇಟಾಗಿ ಬಂದರೆ ನೀನು ಇಲ್ಲಿಲ್ಲ ಆ ಮನೆಗೆ ಹೋಗಿ ಬಂದಿದ್ಯಾ ಅನ್ನೋ ಮಾತು ಇಲ್ಲಿ ನಡೀತಾ ಇದ್ದರೆ, ಆಗ ಮನೆಗೆ ಬರೋದು ಒಂದು ಗಂಟೆ ಲೇಟಲ್ಲ, ನಾಲ್ಕು ಗಂಟೆಗಳು ಲೇಟ್ ಮಾಡ್ತಾರೆ, ಬೀದಿಯಲ್ಲೇ ಕಳೀತಾರೆ ಸಮಯವನ್ನು. ಆದರೆ ಎಲ್ಲರೂ ಹೀಗೆ ಅಂತ ನಾನು ಹೇಳಲ್ಲ, ಇಲ್ಲಿ ತಪ್ಪು ಮಾಡ್ತಕ್ಕಂಥವ್ರು ಇದ್ದಾರೆ, ತಪ್ಪು ಮಾಡೋರಿದ್ದಾರೆ, ತಪ್ಪು ಮಾಡದಿರೋ ಶಿಕ್ಷೆ ಅನುಭವಿಸ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇಲ್ಲೇನಪ್ಪ ಅಂದರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಮನಸ್ಸು, ಆ ಮನಸ್ಸಿನ ಮಧ್ಯದಲ್ಲಿ ಒಂದು ತೆರೆ ಬಿದ್ದಾಗ ಆಗುವಂತಹ ನೋವಿನ ಸಂಗತಿ ಇದು. ಆದರೆ ನೀವು ಕಾಗದ ಬರೆದಿದ್ದೀರಿ, ಅದರಲ್ಲಿ ಸಮಸ್ಯೆ ಇದೆ ಅಂತ ಬರೆದಿದ್ದೀರಿ, ಸಾಲದಕ್ಕೆ ಜ್ಯೋತಿಷರು ಹೇಳಿದ್ದಾರೆ, ಅವರು ವಶೀಕರಣ ಮಾಡಿಟ್ಕೊಂಡಿದ್ದಾರೆ, ಅದಕ್ಕಿಂತ ನಮ್ಮ ತಂದೆ ನಮ್ಮ ತಾಯಿ ಹತ್ರ ಆಗಲಿ ನನ್ನ ಹತ್ರ ಆಗಲಿ ಮಾತಾಡ್ತಾ ಇಲ್ಲ, ನಮ್ಮನ್ನು ಸೇರ್ತಾ ಇಲ್ಲ, ನಮ್ಮ ಹತ್ರ ಬರ್ತಿಲ್ಲ ಅಂತ ಹೇಳಿದ್ದೀರಿ. ನೀವು ಹೇಳಿದ್ದು ನಾನು ಕೇಳ್ತಾ ಇದ್ದೆ. ನಿಮ್ಮ ತಂದೆ ಕಣ್ಣರೇಖೆ ಆಗಲಿ, ಅಥವಾ ನಿಮ್ಮ ತಂದೆಯವ್ರ ಫೋಟೋ, ಅಥವಾ ನಿಮ್ಮ ತಾಯಿ ಫೋಟೋ, ಅಥವಾ ನಿಮ್ಮ ಫೋಟೋ, ನಿಮ್ಮ ಸತ್ಯಾಸತ್ಯದ ಆ ನುಡಿಮುತ್ತು ನನಗೆ ಬೇಕಿತ್ತಲ್ಲ. ನಾನು ಈ ಆಸ್ಥಾನದಲ್ಲಿ ಕೂತು ಒಂದು ತೀರ್ಮಾನ ಮಾಡಬೇಕಾದ್ರೆ, ಒಂದು ವಿಚಾರ ಹೇಳಬೇಕಾದ್ರೆ, ಆ ವಿಚಾರದ ಹಿಂದೆ ಸತ್ಯಾಸತ್ಯತೆಗಳು ಕರೆಕ್ಟಾಗಿ ನನಗೆ ಅರ್ಥ ಆಗಬೇಕು. ನಿಮ್ಮ ನೋವಿಗೆ ನೋಡಿ, ಇಲ್ಲ ಅಂದರೆ ಏನಾಗುತ್ತೆ, ಅವ್ರ್ಯಾರು ಜ್ಯೋತಿಷರು ಹೇಳಿದ್ರಲ್ಲ, ಒಬ್ಬರ ಅಂತ ನಾಲ್ಕು ಜನ ಹೇಳಿದ್ರಲ್ಲ, ವಶೀಕರಣ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಏನು ವಶೀಕರಣ ಅಂದರೆ ಹುಡುಗಾಟದ ಮಾತಾ? ವಶೀಕರಣ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದಾ? ಅವರು ಆ ಥರ ವಶೀಕರಣ ಮಾಡ್ಕೊಳ್ಳೋದಾಗಿದ್ದರೆ ಇವರಿಂದ ಅವ್ರು ಅಪೇಕ್ಷೆ ಪಡೋದಾದ್ರೆ ಏನು? ಆಮೇಲೆ ಅವರು ಆ ಶ್ರೀಮಂತಿಕೆ ಇದೆಯಾ? ಒಬ್ಬ ವಿದ್ಯಾವಂತನ ಹತ್ರ ಹೋಗಿ ಒಬ್ಬ ಪರಪುರುಷನ ನನಗೆ ವಶೀಕರಣ ಮಾಡಿಕೊಡಿ ಅಂದರೆ ಅವನು ನೋಡೋ ದೃಷ್ಟಿ ಹೇಗಿರುತ್ತೆ ಗೊತ್ತಾ? ಅಥವಾ ಅವ್ರು ಕೇಳೋ ಮೌಲ್ಯ ಅವ್ರು ಕೊಡ್ಲಿಕ್ಕಾಗಿರತ್ತಾ? ಅಥವಾ ಮಾಡುವಂಥ ವಿದ್ಯಾವಂತ ಅವನು ವಶೀಕರಣಗಳನ್ನು ಮಾಡಿಕೊಡ್ತಾ ಹೊರಟ್ರೆ ಅವನ ಜೀವನ ಏನಾಗತ್ತೆ ಗೊತ್ತಾ? ಈ ವಿದ್ಯೆಗೆಲ್ಲ ಅಧಿದೇವತೆ ಒಂದು ಹೆಣ್ಣು. ಇದನ್ನು ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾನು ಹೇಳೋ ಮಾತನ್ನು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಈ ವಿದ್ವತ್ತಿಗೆ, ವಶೀಕರಣ ತಂತ್ರ ಮಂತ್ರ ಯಂತ್ರಕ್ಕೆ ಅಧಿದೇವತೆ ಒಂದು ಹೆಣ್ಣು. ಆ ಹೆಣ್ಣನ್ನು ಉಪಾಸನೆ ಮಾಡಿ, ಪ್ರತಿನಿತ್ಯ ಆ ಹೆಣ್ಣನ್ನು ಆರಾಧನೆ ಮಾಡಿ, ಆ ಹೆಣ್ಣನ್ನು ತಾಯಿ ಅಂತ ಆರಾಧನೆ ಮಾಡುವಂಥ ಈ ಮನಸ್ಸು ಇನ್ನೊಂದು ಹೆಣ್ಣನ್ನು ಅಥವಾ ಇನ್ನೊಬ್ಬರನ್ನ ವಶಪಡಿಸ್ಕೊಡುವಂತಹ ಒಂದು ಚಿಂತನೆ ನಾನು ಮಾಡಿಬಿಟ್ರೆ ಈ ವಿದ್ಯೆ ನನ್ನಿಂದ ದೂರ ಆಗಿಬಿಡುತ್ತೆ. ನಾನೇ ಅಲ್ಲ, ಈ ಕೆಲಸ ಮಾಡೋರ ಹಿಂದೆ ಆ ವಿದ್ವತ್ತು ದೂರ ಆಗುತ್ತೆ. ಯಾಕೆಂದರೆ ಇನ್ನೊಂದು ಕುಟುಂಬವನ್ನು ಹೊಡೆದು ಆ ಕುಟುಂಬಕ್ಕೆ ಇನ್ನೊಬ್ಬರನ್ನ ಸೇರಿಸೋ ಕಾಯಕ ಮಾಡಿದ್ರೆ ಅದು ನೀಚ ಕೆಲಸ. ಗಂಡ ಹೆಂಡತಿರ ಮಧ್ಯದಲ್ಲಿ ವಿರಸ ಇದೆ, ಗಂಡ ಹೆಂಡತಿರು ಒಬ್ರಿಗೊಬ್ಬರು ಸೇರ್ತಾ ಇಲ್ಲ, ಗಂಡ ಹೆಂಡತಿರು ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದಿರ ಇದ್ದಾರೆ, ಅವರಿಬ್ಬರ ಗ್ರಹಗತಿಗಳು ಸರಿ ಇಲ್ಲ, ಅಥವಾ ಅವರಿಬ್ಬರ ನಕ್ಷತ್ರ ಪ್ರಕಾರ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗ್ತಿಲ್ಲ, ಎಣ್ಣೆ ಸಿಗೋಕ್ಕಾಯಿದೆ, ಅಂತಹವ್ರನ್ನ ಸೇರಿಸುವ ಕಾಯಕವನ್ನು ನಾನು ಮಾಡಿದ್ರೆ, ಅಂತಹ ಕುಟುಂಬವನ್ನು ನಾನು ಸೇರಿಸೋದಕ್ಕೆ ಪ್ರಯತ್ನ ಪಟ್ಟರೆ, ಅಂತಹ ಕುಟುಂಬವನ್ನು ಸೇರಿಸ್ಲಿಕ್ಕಾಗಿ ನಾನು ಯಾವುದೇ ತಂತ್ರಗಳನ್ನು ಉಪಯೋಗಿಸಿದ್ರು ಅದಕ್ಕೆ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನನ್ನ ಮೇಲಿರುತ್ತೆ. ಆಗ ಅವಳು ನನ್ನ ಕೈ ಹಿಡಿದು ನಡೆಸ್ತಾಳೆ, ಇಂತಹ ಕಾಯಕಕ್ಕೆ ಅವಳು ಬೆಂಬಲವಾಗಿರ್ತಾಳೆ. ಅದೇ ಸುಂದರವಾಗಿರೋ ಒಂದು ಕುಟುಂಬಕ್ಕೆ, ಆ ಕುಟುಂಬಕ್ಕೆ ನನ್ನ ಪ್ರವೇಶ ಆಗಬೇಕು ಅಂತ ಹೇಳಿ ನಾನದೊಂದು ಯಂತ್ರ ಚಕ್ರ ಬೇಕು ಅಂತ ನಾನು ಇನ್ನೊಬ್ಬರ ಹತ್ರ ಹೋದರೆ ಆ ಯಂತ್ರ ಚಕ್ರ ಮಾಡಿಕೊಡ್ತಕ್ಕಂಥವ್ರು ಮೂರ್ಖ ಶಿಖಾಮಣಿಗಳಾಗಿರ್ತಾರೆ, ಅವರಿಂದ ಈ ಕೆಲಸನ ಗೆಲ್ಲಕ್ಕಾಗುವುದಿಲ್ಲ. ಇವತ್ತು 100ಕ್ಕೆ 99 ಭಾಗ ಇದು ಸತ್ಯ, ಇನ್ನು ಒಂದು ಭಾಗ ಅಪ್ಪಿತಪ್ಪಿ ಇಂಥ ಒಂದು ನೀಚ್ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ದೂರ ಮಾಡ್ಕೊಳ್ಳೋದಕ್ಕೂ ಈ ಸಭೆಯಲ್ಲಿ ನಾನು ಅದಕ್ಕೆ ಉತ್ತರ ಕೊಡಬಾರ್ದು. ಯಾಕೆಂದರೆ ನಮ್ಮಲ್ಲಿ ಜನ ನಾವು ಏನು ಹೇಳ್ತೀವಿ, ಹೇಳೋದನ್ನು ಏನಕ್ಕಾಗಿ ಹೇಳಿರ್ತೀವಿ, ಎಷ್ಟು ಹೇಳ್ತೀವಿ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಷ್ಟನ್ನು ಚಿಂತನೆ ಮಾಡಲ್ಲ. ಈ ರಹಸ್ಯ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಗಿಡಮೂಲಿಕೆಗಳು ನಾನು ಹೇಳಿದ್ರೆ ಅದನ್ನು ಬೇರೊಂದು ಥರ ಮಾಡಿ ಇನ್ನೊಬ್ಬರು ಅದರ ಜೀವನನ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಅವಕಾಶ ಆಗೋದು ಬೇಡ. ನಿಮಗೆ ಇನ್ನೂ ಒಂದು ಅವಕಾಶ ಇದೆ, ಆದಷ್ಟು ಬೇಗ ಅವರ ಕಣ್ಣರೇಖೆ ಫೋಟೋನ ಕಳಿಸಿ ಸರಿಯಾದಂಥ ಸತ್ಯಾಸತ್ಯತೆಗಳ ಬಗ್ಗೆ ನನಗೆ ಚಿಂತನೆ ನೀವು ಇಟ್ಟಿಸಿದ್ರೆ, ಆ ವಿಚಾರ ನನಗೆ ಹೇಳಿದ್ರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ನಗುಮುಖ ತರಲಿಕ್ಕೆ ಏನು ಮಾಡ್ಬೋದೋ ಆ ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯಗಳನ್ನು ಇದೇ ಒಂದು ಮನೋಗತ ಪ್ರಶ್ನಾ ಗ್ರಂಥದಲ್ಲಿ ಅದಕ್ಕೆ ಬೇಕಾದಷ್ಟು ಒಳ್ಳೆ ಒಳ್ಳೆ ರಹಸ್ಯಗಳಿದೆ, ಅದನ್ನು ನಾವು ನಿಮ್ಮ ಮುಂದೆ ತಂದಿರ್ತೀವಿ. ಒಳ್ಳೆಯದಾಗಲಿ. ಮನೆ ಆಗಿದ್ರೆ ವೀಕ್ಷಕರೇ, ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಕೃಷಿಕ ಸಿಂಹರಾಶಿಯಿಂದ. ಖಂಡಿತ, ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಅದರ ಸರಿಯಾದ ಚಿಂತನೆ ಮಾಡಿದ್ರೆ ಸರಿಯಾದ ಕ್ರಮಬದ್ಧವಾದಂತಹ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ಒಂದಿಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಆರ್ಥಿಕ ಬಲವನ್ನು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂತಹ ಬಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ತಾವೇನು ಅಂದುಕೊಂಡಿದ್ದರೂ ಆ ಕೆಲಸವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಸಾಧ್ಯವಾದರೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಅರ್ಥಪೂರ್ಣವಾದ ಬದುಕಿದೆ, ಆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗೋದ್ರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಜೊತೆಗೆ ಸಾಧ್ಯವಾದರೆ ತುಂಬ ಹಸಿವಿನಿಂದ ಒದ್ದಾಡ್ತಕ್ಕಂಥ ಎಷ್ಟೋ ಬಡ ಕುಟುಂಬಗಳಿದೆ, ಅದರಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಂದಿಷ್ಟು ಅನ್ನದಾನವನ್ನು, ದವಸ ಧಾನ್ಯಗಳನ್ನು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ದಾನ ಧರ್ಮವನ್ನು ಮಾಡುವಂತಹ ಒಂದು ಕಾಯಕ ನೀವು ಕ್ರಮಬದ್ಧವಾಗಿ ಮಾಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಅದೃಷ್ಟ ಇರತಕ್ಕಂಥ ದಿನ, ಆ ಅದೃಷ್ಟವನ್ನು ಕ್ರಮಬದ್ಧವಾಗಿ ನೀವು ಸಿದ್ಧಪಡಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಅಥವಾ ಉದ್ಯೋಗದಲ್ಲಿ ಮತ್ತಷ್ಟು ಒಂದು ಹೆಜ್ಜೆ ಮುಂದಿಡ್ತಕ್ಕಂಥದ್ದು, ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಹಳೆಯ ಸ್ನೇಹವನ್ನು ಸ್ನೇಹಿತರನ್ನು ಬರಮಾಡ್ಕೊಳ್ತಕ್ಕಂಥದ್ದು, ಅವರೊಂದಿಗೆ ಒಂದಷ್ಟು ವ್ಯವಹರಿಸ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವು ಚಿಂತನೆ ಮಾಡ್ತಕ್ಕಂಥದ್ದು, ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳನ್ನು ಮಾಡಿ ಅದರಲ್ಲೂ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಇವತ್ತಿನ ದಿವಸ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸರಿಸುಮಾರು ಮಧ್ಯಾಹ್ನ 1:45 3:20 ಮಧ್ಯದಲ್ಲಿ, 1:45 to 3:20 ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಂದುಕೊಂಡಷ್ಟು ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿ ತಾವಿದ್ದೀರಿ. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯ್ಮಹೇ ವಕ್ರದುಂಡಾಯಿಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಯಿಂದಲೂ ಲಾಭವನ್ನೇ ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಮಾಡುವ ಉದ್ಯೋಗದಲ್ಲಿ ಪ್ರಗತಿಯ ಬಗ್ಗೆ ಆಲೋಚನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟವಂತರಾಗಿರ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಕಾಣಬಹುದು, ಹಾಗಂತ ಭಯಪಟ್ಟು ಮನೆಯಲ್ಲಿ ಕೂರಬೇಕಾದ್ದಿಲ್ಲ. ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ, ಏನಾದರೂ ಸಣ್ಣಪುಟ್ಟ ಸಮಸ್ಯೆ ಬಂದರೆ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಳಿ. ಇಷ್ಟು ಕೆಲಸ ನೀವು ಮಾಡಿದ್ರೂ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದರೂ ನೀವು ಹೋಗುವಂಥ ದಾರಿ ಸರಿಯಾದ ದಾರಿಯಲ್ಲಿದ್ದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸಣ್ಣಪುಟ್ಟ ಮಕ್ಕಳಿಗೆ ಏನಾದರೂ ಒಂಚು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ತಾವು ಆಚೆ ಹೊರಟಿದ್ದೇ ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ಮಂದಗತಿಯಲ್ಲಿ ಸಾಗುವಂಥ ದಿನವೂ ಹೌದು. ಹಾಗಾಗಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗ ಮಾಡತಕ್ಕಂಥವ್ರು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ವ್ಯಾಪಾರ, ವ್ಯವಹಾರ ಅಥವಾ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದಿಂದ ನಂತರ ನೀವು ಆಚೆ ಹೊರಟ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದರೆ ನಿಮ್ಮ ವರ್ಚಸ್ಸು ತೇಜಸ್ಸು ತಾವು ಮಾಡುವಂತಹ ಕೆಲಸ ಎಲ್ಲ ಕಡೆಯಿಂದಲೂ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಇವತ್ತು ಮನಸ್ಸಲ್ಲೊಂದು ಕಸಿಬಿಸೇ ಇದೆ, ಹಾಗಾಗಿ ಮೊದಲು ಶನಿ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಕಪ್ಪು ಬಣ್ಣದ ಆಕಳದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸಿಕೊಳ್ಬಹುದು. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸಮಾಧಾನ ಇರಬೇಕು. ಜೊತೆಗೆ ಭಗವಂತ ಯಾವ್ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಅದರ ಪ್ರಯತ್ನ ಇರಬೇಕು. ಜೊತೆಗೆ ನಾವು ಏನೆಲ್ಲ ಬರ್ಕೊಂಡು ಬಂದಿರ್ತೀವೋ, ಬರ್ಕೊಂಬಂದಿರೋದ್ರೆ ನಾವು ಬರೀತಕ್ಕಂಥದ್ದಲ್ಲ, ಭಗವಂತ ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನೋ ಅದಷ್ಟು ನಮ್ಮ ಕೈ ಸಿಗುವಂಥದ್ದೇ ಇರುತ್ತೆ. ಆದರೆ ಸಿಗೋದಕ್ಕೆ ಮೊದಲು ರೋಧಿಸ್ತಕ್ಕಂಥದ್ದು, ಅಯ್ಯೋ ನನಗದು ಸಿಕ್ಕಿಲ್ವೇ ಅಂದ್ಕೊಳ್ಳೋದು, ಅಥವಾ ನಾನು ಆ ಕೆಲಸದಲ್ಲಿ ಇನ್ನು ಮುಂದುವರಿಲಿಲ್ಲ ಅಂದ್ಕೊಳ್ಳೋದು, ಇದ್ಯಾವುದು ನಮ್ಮಿಂದಲ್ಲ. ಆಗುವಂಥದ್ದು ಆಯಾ ಕಾಲ ಆಯಾ ಗಳಿಗೆಗಳಲ್ಲಿ ಎಲ್ಲವೂ ಕಾರ್ಯಸಿದ್ಧಿ ಆಗುವಂಥದ್ದೇ. ಹಾಗಾಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆದೇವರ ಪ್ರಾರ್ಥನೆ, ಮಾತಾಪಿತೃಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದೊಂದಿಗೆ ಹೆಚ್ಚಿನ ಮುಂದಿನ ಫಲವನ್ನು ಹಾಕದಂದರೆ, ಒಂದು ಹೆಜ್ಜೆಯನ್ನು ಹಾಕಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ವರ್ಚಸ್ಸು ತೇಜಸ್ಸು, ನೀವು ಮಾಡುವ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳೋ ನಿರ್ಣಯ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆದೇವರ ಪ್ರಾರ್ಥನೆ ಮಾಡಿ, ದೂರಭಾರ ಪ್ರಯಾಣ ಹೊರಡಬೇಕಾದರೆ ಸ್ವಲ್ಪ ಆಲೋಚನೆ ಮಾಡಿ, ಯಾರೊಂದಿಗೆ ವ್ಯವಹರಿಸಬೇಕಾದರೆ ಸ್ವಲ್ಪ ಯೋಚಿಸ್ತಕ್ಕಂಥದ್ದು ತುಂಬ, ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ, ಕೋರ್ಟು ಕಚೇರಿ ವ್ಯವಹಾರಕ್ಕೆ ಹೋಗಬೇಕಾದ್ರೆ, ಅಥವಾ ಯಾವುದಾದ್ರೂ ಬೇಡವಾದ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂಥ ಪರಿಸ್ಥಿತಿ ಎದುರಾಗುವಂಥ ಪರಿಸ್ಥಿತಿ ಇದ್ದರೆ, ಈ ಸಮಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಅನುಗ್ರಹವನ್ನು ತೆಗೆದುಕೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸರಿಯಾದ ಮಾರ್ಗದರ್ಶನದಿಂದ ಮಾತ್ರ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಈ ದಿನದ ವಿಶೇಷತೆ, ರಾಶಿ ಫಲಗಳು ಮತ್ತು ನೊಂದೋರಿಗೂ ಒಂದಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ನಾಳಿನ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಪ್ರಶ್ನೆಗೆ 1 ವರ್ಷ ಪೂರೈಸಿಕೊಳ್ತಿರ್ತಕ್ಕಂಥ ಶ್ರೀನಿವಾಸ ಶರ್ಮರೊಂದಿಗೆ ಮಾತಾಡುವಂತಹ ಒಂದು ಗುಣ, ಮಾತಾಡುವಂತಹ ಮನಸ್ಸು ನಿಮ್ಮದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ಶ್ರೀನಿವಾಸ ಶರ್ಮ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿಮ್ಮ, ಯಾಕೆಂದರೆ ಅವಾಗಲೇ ಮಾತಾಡಬೇಕಾದ್ರೆ ಸಂಪೂರ್ಣ ಆಗಲಿಲ್ಲ, ಇವತ್ತೇ ಎಲ್ಲ ಮಾತಾಡಿಬಿಟ್ರೆ ಸಂಪೂರ್ಣ ಆಗೋದ್ರೆ ನಾಳೆ ಏನು ಮಾತಾಡೋದು? ಅದಕ್ಕೋಸ್ಕರ ತಿಳಿಸ್ತಕ್ಕಂಥ ವಿಚಾರಗಳು ನಾಳೆ ಆ ಒಂದು ಸುದಿನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ತಕ್ಕಂಥ ಪ್ರೀತಿ ವಿಶ್ವಾಸ ಇಷ್ಟು ಮಾತ್ರ ಅಲ್ಲ, ಇಷ್ಟಿದೆ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಕಾಯ್ತಾ ಇರಿ, ನಾಳೆ ನಿಮ್ಮೆಲ್ಲರೊಂದಿಗೆ ಆ ಮನೋಗತ ಪ್ರಶ್ನಾತಂತ್ರದ 1 ವರ್ಷದ ಸಂಭ್ರಮವನ್ನು ಆಚರಿಸ್ಕೊಳ್ಳೋಣ.